ಪ್ರಶ್ನೆಯನ್ನು ಬಹಳ ಸಂಕ್ಷಿಪ್ತವಾಗಿ ಕೇಳ್ತೇನೆ. ನಿಜವಾಗಿ ಕೆ ಪಿ ರಾಯರನ್ನು ಬಹಳ ಮಣಿಪಾಲದಲ್ಲಿ ಬಹಳ ಹತ್ತಿರದಿಂದ ನೋಡಿದವರಂತ ಒಂದು ಧೈರ್ಯದಲ್ಲಿ ನಾನು ಹೇಳುದು, ಅವರೆಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮೊನ್ನೆ ಪಂಜೆ ಮಂಗೇಶ್ ರಾವ್ ಅವರು ಕೋಟ್ ಚೆನ್ನೈ ಕತೆ ಬರೆದ ಸಂದರ್ಭವನ್ನು ಹೇಳ್ತಾ ಇದ್ರು. ಮತ್ತೊಮ್ಮೆ ಅಲ್ಲಾವುದ್ದೀನ್ ಖಾನ್ ಸಾಹೇಬರ ಮಗಳು ಅನ್ನಪೂರ್ಣಾದೇವಿ ಅಂತ, ಪಂಡಿತ್ ರವಿಶಂಕರ್ ಅವರ ಮಗಳು, ಅವರ ಹೆಂಡತಿ, ಅವರ ಶಿಷ್ಯನಾಗಿ ಅವರಲ್ಲಿ ಸಿತಾರ ಕಲಿಯುವುದಕ್ಕೆ ಹೋದಂತಹ ಸಂದರ್ಭವನ್ನು ಹೇಳ್ತಾ ಇದ್ರು. ಮತ್ತೊಂದು ಸಂದರ್ಭದಲ್ಲಿ ಅವರು ಡಿ ಡಿ ಕೋಸಾಂಬಿ ಅವರ ಬಗ್ಗೆ ಒಡನಾಡಿದ್ದನ್ನು ಹೇಳ್ತಾರೆ. ಮತ್ತೊಮ್ಮೆ ಹೋಮಿ ಜೆ ಬಾಬಾ ಅವರ ಜೊತೆ ಇದ್ದದ್ದನ್ನು ಹೇಳಿಕೊಳ್ತಾರೆ. ಸಿ ಡಿ ಆರ್ ಕೃಷ್ಣ ಭಟ್ಟರ ಜೊತೆಗಿನ ಶಿಷ್ಯತ್ವವನ್ನು ನೆನಪಿಸಿಕೊಳ್ತಾರೆ. ಹಾಗಾಗಿ ಅವರಲ್ಲಿ ಕೇಳುವಾಗ ಯಾವ ವಿಷಯದ ಬಗ್ಗೆ ಪ್ರಶ್ನೆ ಕೇಳಬೇಕಂತ ಕೆಲವೊಮ್ಮೆ ಗೊತ್ತಾಗುದಿಲ್ಲ. ಆದರೆ ನಾವು ಪ್ರಧಾನವಾಗಿ ಕಂಪ್ಯೂಟರ್, ಕನ್ನಡದ ಕಂಪ್ಯೂಟರ್ ಪಿತಾಮಹ ಅಂತ ನಾವು ಕೆ ಪಿ ರಾಯರನ್ನು ಕರೆಯುವುದು. ಈಗ ಗ್ರಂಥಸ್ಥ ಭಾಷೆ ಅಂತ ಇದೆ. ನಿಜವಾಗಿ ಅಕ್ಷರಗಳು ಎನ್ನುವುದು ಒಂದು ಟೆಕ್ನಿಕಲ್ ವಿಷಯಗಳು. ವೇದ ಭಾಷೆ ಎನ್ನುವುದು ಮನಸ್ಸಿನಲ್ಲಿ ಇದ್ದದ್ದು, ಸ್ಮೃತಿಯಲ್ಲಿ ಇದ್ದಂತಹ ಸಂದರ್ಭ. ಆಮೇಲೆ ಅದು ಅಕ್ಷರ ರೂಪಕ್ಕೆ ಇಳಿಯಿತು. ಅಕ್ಷರ ರೂಪದಿಂದ ಈಗ ಏನಾಗಿದೆ ಹೇಳಿದ್ರೆ, ಕಂಪ್ಯೂಟರ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಮಾಧ್ಯಮಕ್ಕೆ ಬಂದಿದೆ. ಅಂದ್ರೆ ತಂತ್ರಜ್ಞಾನ ಮುಂದುವರಿಯುತ್ತಾ. ಈ ಕುರಿತು ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ಸರ್, ಕಂಪ್ಯೂಟರ್ ಎನ್ನುವುದು ಇಂಗ್ಲಿಷ್ ಭಾಷೆಯನ್ನು ಅನುಸರಿಸಿ ರೂಪಿಸಲಾದ ಒಂದು ಸಾಧನ. ಅಲ್ಲಿರುವ ಅಕ್ಷರಗಳಿರ್ಬೋದು, ಆ ಕೀಬೋರ್ಡ್ ಅಂತ ನಾವು ಏನು ಹೇಳ್ತೇವೆ, ಇದೆಲ್ಲ ಇಂಗ್ಲಿಷ್ ಕೀಬೋರ್ಡ್. ಅದರಲ್ಲಿರುವ ಈಗ ಕ್ವರ್ಟಿ ಅಂತ ಹೇಳ್ತೇವೆ, ಕ್ಯೂ ಡಬ್ಲ್ಯೂ ಆರ್ ಈ ತರದ್ದು, ಈ ರೀತಿಯ ಆರ್ಡರ್ ಏನಿದೆ ಅದು ಇಂಗ್ಲಿಷ್ಗೆ ಅನ್ವಯಿಸಿ ಇರುವಂತಹದ್ದು. ಈಗ ನಾವೊಂದು ಬಹಳ ಪ್ರಸಿದ್ಧವಾದ ಒಂದು ಜೋಕ್ ಇದೆ, ನಾನು ಬರೀತಾ ಇರುವಂತದ್ದು. ಒಬ್ಬ ಗುಂಡ ಮೊದಲ ದಿವಸ ಅವನ ಕೆಲಸ ಉದ್ಯೋಗದ ಸ್ಥಳಕ್ಕೆ ಹೋದಾಗ ಅವನಿಗೆ ಈ ಕೀಬೋರ್ಡ್ ನೋಡಿ ತಲೆಬಿಸಿ ಆಯ್ತಂತೆ, ಯಾಕೆ ಇದು ಎಲ್ಲ ಡಿಸಾರ್ಡರ್ ನಲ್ಲಿ ಇದೆ, ವ್ಯವಸ್ಥಿತವಾಗಿ ಇಲ್ಲ ಅಂತ ಎಲ್ಲ ಕೀಬೋರ್ಡ್ ಅನ್ನು ಎತ್ತಿ ಎ ಬಿ ಸಿ ಡಿ ಅಂತ ಮಾಡಿ ಇಟ್ಟಂತೆ. ನಿಜವಾಗಿ ಆ ಡಿಸಾರ್ಡರ್ ನಲ್ಲಿ ಇಟ್ಟಿರುವುದೇ ಒಂದು ತಾರ್ಕಿಕವಾದ ನೆಲೆಯಲ್ಲಿ, ಯಾರೋ ಒಬ್ಬ ಅದನ್ನು ಬಹಳ ತಾರ್ಕಿಕವಾದ ನೆಲೆಯಲ್ಲಿ ಆ ಡಿಸಾರ್ಡರ್ ನಲ್ಲಿ ಇಟ್ಟ. ಆದ್ರೆ ಈ ಇಂಗ್ಲಿಷ್ ಕೀಬೋರ್ಡ್ ಮತ್ತು ಕನ್ನಡ ಕೀಬೋರ್ಡ್, ಈಗ ನಿಜವಾಗಿ ಆದ್ರೆ ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ಕನ್ನಡ ಆ ಈ ಕಕಗಗ ಇರುವಂತಹ ಬೇರೆನೆ ಕೀಬೋರ್ಡ್ ಬೇಕು. ಇದರಲ್ಲಿರುವ ಕೀಬೋರ್ಡ್ ವರ್ಕ್ ಆಗುದಿಲ್ಲ ಈ ಇಂಗ್ಲಿಷ್ ಅಲ್ಲಿ ಇರುವಂತಹದ್ದು. ಇಲ್ಲಿ ನಾನು ಕೇಳ್ತಾ ಇರೋದು ಏನೆಂದರೆ, ಇಂಗ್ಲಿಷ್ ಕೀಬೋರ್ಡ್ ಅನ್ನು ಕನ್ನಡಕ್ಕೆ ನೀವು ಹೇಗೆ ಅನ್ವಯಿಸಿದಿರಿ? ಎ ಬಿ ಸಿ ಡಿ ಇರುವಂತಹ 26 ಅಕ್ಷರಗಳ ಆ ಒಂದು ಕೀಬೋರ್ಡ್ ಅಥವಾ ಅದರ ಜೊತೆ ಇರುವ ಪೂರಕ ಕೀಲಿಗಳೇನಿವೆ ಅದನ್ನು ನೀವು ಕನ್ನಡಕ್ಕೆ ಅನ್ವಯಿಸಿದಿರಿ? ಇದೊಂದು ತಾರ್ಕಿಕವಾದ, ಇದೊಂದು ಲಾಜಿಕಲ್ ನೆಲೆಯಲ್ಲಿ ನೀವು ಮಾಡಿದಂತಹ ಕೆಲಸ. ಇದನ್ನು ಹೇಗೆ ಮಾಡಿದ್ದೀರಿ ಅಂತ ಹೇಳ್ಬೋದಂತ ನಾನು ಕೇಳ್ತೀನಿ. ಮೊದಲನೇದಾಗಿ ಇದು ನನ್ನ ವಿಷಯದಲ್ಲೇ ನೀವು ಕೇಳಿರುವುದು ನನಗೆ ಬಹಳ ಸಂತೋಷ. ಯಾಕೆ ಹೇಳಿದ್ರೆ ಕಂಪ್ಯೂಟರ್ನಲ್ಲಿ ಕೀಬೋರ್ಡ್ ಮಾಡಬೇಕಾಗಿದ್ರು, ಇದಕ್ಕೆ ಸಂಬಂಧಪಟ್ಟು ಏನೇ ಕೆಲಸ ಮಾಡಬೇಕಾಗಿದ್ರು ಅದು ನನಗೆ ಬಹಳ ಅನುಕೂಲ ಮತ್ತು ನನಗೆ ಗೊತ್ತಿದ್ದ ವಿಷಯವೇ. ಇದರಲ್ಲಿ ಸಮಸ್ಯೆಗಳು ಹೀಗೆ, ಹಲೋ, ಈಗ ಇದೆಲ್ಲ ತಾಂತ್ರಿಕತೆಯ ದೋಷಗಳು, ಹತ್ರ ಇದ್ದದ್ದು ಹತ್ರ ಇರೋದಿಲ್ಲ, ಉತ್ತರ ಇದಕ್ಕೆ ಕೊಟ್ಟರೆ ಪ್ರಶ್ನೆ ಕೊಡೋದಕ್ಕೆ ಬಹಳ ಕಷ್ಟ ಇದೆ. ಸುಲಭದಲ್ಲಿ ಹೇಳಬೇಕಿದ್ರೆ ನಾನು ಹೀಗೆ ಹೇಳ್ತೀನಿ, ನಮ್ಮ ಎಲ್ಲರ ಹೆಸರನ್ನು ಕೂಡ ನಾವು ಸಿಗ್ನೇಚರ್ ಮಾಡಲಿಕ್ಕೆ ಕಡಿಯೋದು ಇಂಗ್ಲೀಷ್ನಲ್ಲಿ. ನಿಮ್ಮ ಸಿಗ್ನೇಚರ್ ಕೂಡ ನೀವು ಪೃಥ್ವಿರಾಜ್ ಅಂತ ಬರೀತೀರೋ ಇಲ್ಲೋ ಗೊತ್ತಿಲ್ಲ, ಬಹುಶಃ ಬರೆಯೋದು ಇಂಗ್ಲೀಷ್ನಲ್ಲಿ ಪಿ ಆರ್ ಐ ಇಂಗ್ಲೀಷ್ ಅಲ್ವಾ, ಹಾಗೆ ಶುರು ಮಾಡ್ತೀರ. ಇದೇ ರೀತಿಯಲ್ಲಿ ಎಲ್ಲ ಭಾರತೀಯ ಭಾಷೆಗಳನ್ನು ಕಂಪ್ಯೂಟರಿಗೆ ಸೇರಿಸಲಿಕ್ಕೆ ಸಾಧ್ಯ ಇದೆಯೋ ಅನ್ನೋದು ಮೊದಲ ಯೋಚನೆ ನನಗೆ ಬಂದದ್ದು. ಇಂಗ್ಲೀಷ್ನ ಕೀಬೋರ್ಡ್ನಲ್ಲೇ ಉಪಯೋಗ ಮಾಡಿಕೊಂಡು ಪಿ ಎ ಡಿ ಎಮ್ ಎ ಅಂತ ಬರೆದ್ರೆ ಕಂಪ್ಯೂಟರಿಗೆ ಇದು ಪದ್ಮ ಅಂತ ಹೇಳಬೇಕು ಅಂತ ಅರ್ಥ ಅಧೀತ ಅಂತ ಹೇಳುವಂಥದ್ದು ಮೊದಲ ಸಮಸ್ಯೆ ಮತ್ತು ಮೊದಲ ಉತ್ತರ ಇದ್ದದ್ದು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಪ್ರಶ್ನೆ ಒಳಗೆ ಕ್ವೆರಿಟಿ ಯಾಕೆ ಇದೆ ಅಂತೇಳಿ. ಕ್ವೆರಿಟಿ ಇರೋದೇ ಒಂದು ದೊಡ್ಡ ಆಕಸ್ಮಿಕ. ನಿಜವಾಗಿ ಅಷ್ಟು ಸುಲಭದಲ್ಲಿ ಟೈಪ್ ಮಾಡಲಿಕ್ಕೆ ಆಗಬಾರ್ದು ಅಂತ ಅನ್ನೋದಕ್ಕಾಗಿ ಕ್ವೆರಿಟಿ ಅಂದರೆ ಇತ್ತು. ಕ್ವೆರಿಟಿ ಯು ಐ ಒ ಪಿ ಆಗಲಿ, ಎ ಎಸ್ ಬಿ ಎಂ ಜಿ ಎಸ್ ಜೆ ಜೆ ಎಲ್ ಆಗಲಿ, ಸಂಜೆಕ್ಸ್ ಟಿ ವಿ ಬಿ ಎನ್ ಎಂ ಆಗಲಿ, ಅದೆಲ್ಲ ಇಟ್ಟದ್ದು ಒಂದು ಕಾರಣಕ್ಕೆ ಅಂದರೆ ಅಷ್ಟು ಅದರಲ್ಲಿ ಎಂಟರ್ ಮಾಡೋದು ಸುಲಭ ಆಗಬಾರ್ದು ಅಂತೇಳಿ. ಏನೋ ಒಂದು ಪರಂಪರೆಯಿಂದ ಅದು ಬಂದು ಬಿಟ್ಟಿತ್ತು. ಆದ್ದರಿಂದ ಕಂಪ್ಯೂಟರ್ಗಳಿಗೆ
ಟೈಪ್ ರೈಟರ್ ನಲ್ಲಿ ಇದ್ದ ಹಾಗೆ ಕ್ವಾಲಿಟಿ ಕೀಬೋರ್ಡ್ ಉಪಯೋಗ ಆಗ್ತಾ ಇದೆ, ಅದು ಸಮಸ್ಯೆ ಬೇರೆ. ಆದರೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಕನ್ನಡ ಅಕ್ಷರಗಳಲ್ಲಿ ಅಥವಾ ಕನ್ನಡ ಭಾಷೆಯನ್ನು ಅಥವಾ ಕನ್ನಡ ಲಿಪಿಯನ್ನು ಇಂಗ್ಲಿಷ್ನಲ್ಲಿ ಕೂಡ ನಮ್ಮ ಹೆಸರುಗಳನ್ನೆಲ್ಲ ಬರೀಲಿಕ್ಕೆ ಆಗ್ತದೆ. ಒಂದು ವಿಷಯ ಇಲ್ಲಿ ನಿಮಗೆ ಹೇಳಬೇಕು, ಭಾಷೆ ಅಂತ ಹೇಳುವಂಥದ್ದು ಸ್ವರಾಧಾರಿತ, ಅದು ಅಕ್ಷರಾಧಾರಿತ ಅಲ್ವೇ ಅಲ್ಲ. ಏನೇ ಇದ್ರೂ ಕೂಡ ಈಗ ನಾವು ಕನ್ನಡ ಅಂತ ಹೇಳಿದರೆ ಕೂಡ ಅದು ಕನ್ನಡದಲ್ಲೂ ಬರೀಬೋದು, ನೀವು ಇಂಗ್ಲೀಷ್ನಲ್ಲೂ ಬರೀಬೋದು, ಸಂಸ್ಕೃತದಲ್ಲಿ ಬರೀಬೋದು, ತೆಲುಗಿನಲ್ಲಿ ಬರೀಬೋದು, ನಿಮಗೆ ಬೇಕಾದ ಭಾಷೆಯಲ್ಲಿ ಬರೀಬೋದು ಅಲ್ಲ. ಅದು ಯಾವ ಭಾಷೆಯಲ್ಲಿ ಬರೆಯಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ಸ್ವರ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಯಾವ ಲಿಪಿಯಲ್ಲಿ ಅದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಕಂಪ್ಯೂಟರಿಗೆ ಬಿಡ್ಬೋದಾ ಅಂತ ಆಲೋಚನೆ ಮಾಡಿ ನಾನು ಕೀಬೋರ್ಡ್ ಲೇಔಟ್ ಮೊದಲಾಗಿ ಪ್ರಾರಂಭ ಮಾಡಿದ್ದು. ಒಂದು ಚಿಕ್ಕ ವಿಷಯ ಹೇಳ್ತೇನೆ, ನಾನು ಅದನ್ನು ಕಂಪ್ಯೂಟರಿಗೆ ಅಳವಡಿಸಿದಾಗ ಬರೇ ಕನ್ನಡಕ್ಕಾಗಿ ಮಾಡಿದ್ದಲ್ಲ, ಎಲ್ಲ ಭಾರತೀಯ ಭಾಷೆಗಳಿಗೂ ಇದೇ ಸಾಮಾನ್ಯ ಒಂದು ಇನ್ಪುಟ್ ಮೆಥಡ್ ಅಥವಾ ಸೇರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನೇ ಅಂದಾಜು ಮಾಡಿಕೊಂಡೆ ಮಾಡಿದೆ. ನಿಮಗೆ ಬಹುಶಃ ಹೇಳಿದ್ದೆ ಇದನ್ನು ನಾನು ಮೊದಲು ಅಳವಡಿಸಿದ್ದು ತೆಲುಗು ಭಾಷೆಗೆ ಅಥವಾ ಸಿಂಧು ಲಿಪಿಗೆ, ಆಮೇಲೆ ನಮ್ಮ ಕನ್ನಡಕ್ಕೆ ಅಂತ ನಿಮಗೆ ಮೊದಲೇ ಹೇಳಿದ್ದೆ. ಈ ವಿಷಯದಲ್ಲಿ ಮುಖ್ಯ ಹೇಳಿದರೆ ಅದೇ 26 ಅಕ್ಷರಗಳನ್ನು ಉಪಯೋಗ ಮಾಡಿಕೊಂಡು ಹೇಗೋ ಒಂದು ಧ್ವನಿಯ ಆಧಾರಿತ ಅಥವಾ ಒಂದು ಧ್ವನಿಯನ್ನು ನಾವು ತೋರಿಸಿಕೊಡ್ಬೋದು. ಆಮೇಲೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಂಪ್ಯೂಟರ್ಗಳಿಗೆ ಬೇಕಾದಷ್ಟು ಕಲೆ ಇದೆ, ಅದು ಬುದ್ಧಿವಂತಿಕೆ ಇದೆ, ಒಬ್ಬರು ಮಾಡ್ತಾವೆ ಅಂತ ಅನ್ನೋದರಲ್ಲಿ ಮಾಡಿದೆ. ಇನ್ನೊಂದು ಚಿಕ್ಕ ಮಾತು ಹೇಳಬೇಕು, ಮೊದಲು ನಾನು ಮಾಡಿದಾಗ ಕೂಡ ಕೀಬೋರ್ಡ್ನಲ್ಲಿ ಯಾವ ಕ್ಯಾರೆಕ್ಟರನ್ನು ಎಲ್ಲಿಡಬೇಕು, ಟ ಎಲ್ಲಿಡಬೇಕು, ಡ ಎಲ್ಲಿಡಬೇಕು, ಎಸ್ ಎಲ್ಲಿಡಬೇಕು ಅನ್ನೋ ವಿಷಯದಲ್ಲಿ ಸ ಎಲ್ಲಿಡಬೇಕು ಅನ್ನೋದಕ್ಕೆಲ್ಲ ಸಂಶಯಗಳಿತ್ತು. ಮೊದಲು ಕೆಲವು ಭಾಷೆಗಳದ್ದು ಅಕ್ಷರಗಳು ಅಥವಾ ಕೆಲವು ಲೇಖನಗಳನ್ನು ತಗೊಂಡು ಅದರ ಫ್ರೀಕ್ವೆನ್ಸಿ ಅನಾಲಿಸಿಸ್ ಮಾಡಿ ಹೆಚ್ಚು ಉಪಯೋಗ ಆಗುವ ಹಾಗೆ, ಹೆಚ್ಚು ಸಮಾನ ಆಗುವ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಇಲ್ಲಿ ಒಂದು ಚಿಕ್ಕ ಆಕಸ್ಮಿಕ ಹೇಳಬೇಕು, ನಾನು ಮೊನೊಟೈಪ್ನಲ್ಲಿದ್ದು, ಮೊನೊಟೈಪ್ ಅನ್ನೋದು ನಿಮ್ಗೆ ಗೊತ್ತಿದ್ದ ಹಾಗೆ ಈಗ ಬಂದಾಗಿರುವಂಥದ್ದು 120 ವರ್ಷ ಹಳೆಯ ಕಂಪನಿ ಟೈಪ್ ಮಾಡ್ತಾ ಇದ್ದದ್ದು, ಟೈಪ್ ಅಥವಾ ಹಾಟ್ ಮೆಟಲ್ ಟೈಪ್ ಮಾಡ್ತಾ ಇದ್ದ ಯಂತ್ರ. ಅದರಲ್ಲಿ ನನ್ನ ಮೆಷಿನ್ಗಳು ಮಾಡಿದಾಗ ಮಾರಬೇಕಾಗಿದ್ದ ನಮಗೊಂದು ಸಮಸ್ಯೆ ಬಂತು. ಗಿರಿದಿಯಲ್ಲಿ ಯಾರ ಹತ್ರ ಆದರೂ ನಮ್ಮ ಮೆಷಿನ್ ಕೊಂಡೋದ್ರೆ ಧ್ವನ್ಯಾಧಾರಿತ ಸರಿ, ಅವನಿಗೆ ಮೊದಲನೇ ಅಗತ್ಯ ಅವನಿಗೆ ಬೇಕಾದ ಹಾಗೆ ಏನೋ ಅವನು ಟೈಪ್ ಮಾಡಬೇಕು, ಕಂಪ್ಯೂಟರಲ್ಲಿ ಕಾಣಬೇಕು ಅಂತ. ಅದು ಹೇಗೆ ಮಾಡಬೇಕು, ನಾನು ನನ್ನ ಈ ಫ್ರೀಕ್ವೆನ್ಸಿ ಅನಾಲಿಸಿಸ್ ಎಲ್ಲ ಸುಳ್ಳು, ಅವನಿಗೆ ಸುಮ್ಮನೆ ಪಿಯಲ್ಲಿ ಪಾ ಇದೆ, ಎಯಲ್ಲಿ ಆ ಇದೆ, ಟಿಯಲ್ಲಿ ದ ಇದೆ ಹೇಳಿದರೆ ಭಾಳ ಸುಲಭ. ಹಾಗೆ ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಇದು ಈ ಧ್ವನ್ಯಾಧಾರಿತ ಅಥವಾ ಇಂಗ್ಲೀಷ್ ಲಿಪಿಯನ್ನೇ ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಇದನ್ನು ಕೂಡ ನನಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟವರು ನಾನು ನಿಮಗೆ ಹೇಳಿದ್ದೆ, ಒಬ್ಬ ಫಾದರ್ ಕ್ರೋ ಅನ್ನೋರು, ಒಬ್ಬ ಅರಾಮಿಕ್ ಎಕ್ಸ್ಪರ್ಟ್, ಒಬ್ಬ ಬೈಬಲ್ ಎಕ್ಸ್ಪರ್ಟ್, ಅವರಿಂದಾಗಿ ಅದು ಸಾಧ್ಯ ಆಯಿತು. ಆದದ್ದು ಎಲ್ಲ ಕಡೆಗೂ ಎಲ್ರಿಗೂ ಗೊತ್ತಾಯಿತು. ಮತ್ತು ಈ ಫ್ರೀಕ್ವೆನ್ಸಿ ಅನಾಲಿಸಿಸ್ ಅನ್ನೋದು ಕೂಡ ಲಿಪಿಗಳಲ್ಲಿ ಅಷ್ಟು ಅಗತ್ಯ ಇಲ್ಲ, ಹೆಚ್ಚು ಕಡಿಮೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಫ್ರೀಕ್ವೆನ್ಸಿ ಬರ್ತದೆ ಅನ್ನೋದು ಕೂಡ ಗೊತ್ತು, ಅದಕ್ಕಾಗಿ ಅದು ಅಗತ್ಯ ಇಲ್ಲ ಅಂತ ಹೇಳಿದೆ. ಮತ್ತೆ ನಿಮಗೆ ಹೆಚ್ಚು ಇದರದ್ದು ವಿವರ ಬೇಕಿದ್ರೆ ನನಗೊಂದು ಬ್ಲ್ಯಾಕ್ ಬೋರ್ಡ್ ಬೇಕಾಗ್ತದೆ, ಅದರಿಂದ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೆಲ್ಲೇ ಮುಗಿತಿಲ್ಲ. ಮಾಹಿತಿ ತಂತ್ರಜ್ಞಾನದ ಸ್ಫೋಟ ಅಂತ ನಾನು ಭಾವಿಸ್ತೀನಿ. ಮಾಹಿತಿ ತಂತ್ರಜ್ಞಾನದ ಸ್ಫೋಟಕ್ಕೆ ಕೆ ಪಿ ರಾಯರ ಕೊಡುಗೆ ಬಹಳ ದೊಡ್ಡದು. ನಾನು ಕೆ ಪಿ ರಾಯರನ್ನು ಬಹಳ ಕುತೂಹಲದಿಂದ ಗಮನಿಸ್ತಾ ಬಂದವ. ನನ್ನ ವೃತ್ತಿಯಲ್ಲಿ ಅಂತೂ ಕೆ ಪಿ ರಾಯರ ಕೊಡುಗೆ ತುಂಬ ದೊಡ್ಡದಿದೆ, ನಾನು ಅದರ ಒಬ್ಬ ಬಳಕೆದಾರರ ಕೂಡ. ಆದರೆ ಲಿಪ್ಯಂತರದ ಬಗ್ಗೆ, ಲಿಪ್ಯಾಂತರ ಮಾಡ್ತಾ ಅಂದರೆ ಕೆ ಪಿ ರಾಯರ ಕೊಡುಗೆ ಇರೋದು ಲಿಪ್ಯಾಂತರದಲ್ಲಿ, ಆರಂಭಿಕದ ಅವರ ಹಿನ್ನೆಲೆಗಳನ್ನು ಬಳಸ್ಕೊಂಡ್ರೆ. ಆದರೆ ಅದೇ ಲೈನಲ್ಲಿ ನಾವು ಹಿಡ್ಕೊಂಡು ಹೋದಾಗ ಇತ್ತೀಚೆಗೆ ಅವರು ಎರಡು ಹೊಸ ಫಾಂಟ್ಗಳನ್ನು ಕೂಡ ಸಂಶೋಧನೆ ಮಾಡಿದರು, ಅದಿತಿ ಮತ್ತು ಹಾಂ. ಅಲ್ಲಿ ಆ ಸಂದರ್ಭದಲ್ಲಿ ಅವರು ಅಂದರೆ ತುಳು, ಕೊಂಕಣಿ ಮತ್ತು ಇತರ ಭಾಷೆಗಳನ್ನು ಅಂದರೆ ಅವರು ಹೇಳ್ತಾ ಇಲ್ಲಿಯ ತುಳುವರು ಅಥವಾ ಇಲ್ಲಿಯ ಕೊಂಕಣಿಗರು
ಮುಂಬೈನಲ್ಲಿ ಅಥವಾ ಗೋವಾದಲ್ಲಿ ಅವರದೇ ಭಾಷೆಯಲ್ಲಿ ಅಂದರೆ ಅಲ್ಲಿಯ ದೇವನಾಗರಿ ಭಾಷೆಯಲ್ಲಿ ಅದನ್ನು ಲಿಪಿಯಲ್ಲಿ ಅದನ್ನು ತಿಳ್ಕೊಳ್ಬೋದು, ಅದೆಲ್ಲವೂ ಸರಿ. ಆದರೆ ನಾವು ಮೊಬೈಲ್ನಲ್ಲಿ ಸಾಮಾನ್ಯವಾಗಿ ಮೊಬೈಲ್ನಲ್ಲಿ ಇದೆಲ್ಲ ನನಗೂ ಅನ್ನಿಸ್ತದೆ, ಹೌದು ಮೊಬೈಲ್ನಲ್ಲಿ ನಾವೊಂದು ಸಂಕ್ಷಿಪ್ತ ರೂಪದ ಮೆಸೇಜನ್ನು ಕಳಿಸ್ತೇವೆ ಅಥವಾ ಒಂದು ಮೇಲ್, ಅದು ಓಕೆ. ಆದರೆ ನೀವು ಒಂದು ಗ್ರಂಥವನ್ನು, ಒಂದು ಕೃತಿಯನ್ನು ಆ ಲಿಪ್ಯಂತರದಲ್ಲಿ ಎಷ್ಟರ ಮಟ್ಟಿಗೆ ಸಫಲರಾಗ್ತೀರಿ, ಆ ಲಿಪ್ಯಂತರ ಮೂಲಕ ಓದಲಿಕ್ಕೆ ಎಷ್ಟು ಸಾಧ್ಯವಾಗ್ತದೆ? ಉದಾಹರಣೆಗೆ ನಾವು ತುಳುವನ್ನು ಕನ್ನಡ ಲಿಪಿಯಲ್ಲಿ ಓದ್ತಾ ಇದ್ದೇವೆ, ಓಕೆ, ಮುಂಬೈ ಅವರಿಗೆ ಕನ್ನಡ ಲಿಪಿ ಬರಲ್ಲ, ಅವರಿಗೆ ಹಿಂದಿಯಲ್ಲಿ ದೇವನಾಗರಿ ಲಿಪಿಯಲ್ಲಿ ಓದ್ಬೋದು ಅಂತ ಹೇಳ್ತೀರ. ಆದರೆ ಅದು ಅಷ್ಟು ಸರಳವೇ? ಹಾಂ ಹೌದು, ಕಂಪ್ಯೂಟರ್ಗಳು ಇರೋದೇ ಅದಕ್ಕೆ, ಇಂಥ ಕೆಲಸ ಮಾಡೋದಕ್ಕೆ ಹೇಳೋದು ಅವರು. ಯಾಕೋ ಯಾರು ಅದನ್ನು ಉಪಯೋಗ ಮಾಡಿಕೊಳ್ಳಲಿಲ್ಲ, ಮಾಡಿಕೊಂಡು ಭಾಗ್ಯ ಕೂಡ ನನಗೆ ಬಂತು ಅನ್ನೋದು ನನ್ನ ಪುಣ್ಯ, ಅದು ಬೇರೆ ಕತೆ. ಆದರೆ ಇದು ಎಲ್ಲ ರೀತಿಯಲ್ಲೂ ಸಾಧ್ಯ. ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ಮುಂದೆ ನಮ್ಮ ಮುಂಜಾನೆ ಭಾಷಣದಲ್ಲಿ ನಾನು ಹೇಳಿದೆ, ಲಿಪಿ ಮತ್ತು ಭಾಷೆಗಳ ಹಂಗಿಲ್ಲದೆ ಒಂದು ವಿಷಯವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನ ಸಾಧ್ಯವ ಅಂತೇಳಿ. ಆ ಕಾಲದಲ್ಲಿ ಇದು ಕೂಡ ಅಗತ್ಯ ಇಲ್ಲ, ನೀವು ಕನ್ನಡದಲ್ಲೇ ಇರಲಿ, ತುಳುವಿನಲ್ಲೇ ಇರಲಿ, ಯಾವುದರಲ್ಲೇ ಇರಲಿ, ಈಗ ಇಂಥ ಸಂವಹನಗಳು ಸಾಧ್ಯತೆಗಳು ಕೂಡ ಇವೆ. ಅವುಗಳು ಇನ್ನಷ್ಟು ಹೆಚ್ಚು ಕಂಪ್ಯೂಟರ್ ಆಧಾರಿತ ಆಗ್ತವೆ ಅಂತ ಹೇಳುವಂತಹ ಕಾಲ ಬರ್ತಾ ಇದೆ. ಇಲ್ಲಿ ಸರ್ ಸಂಜ್ಞೆಗಳನ್ನು ನೀವು ಬಳಸ್ಕೊಳ್ತೀರಾ, ಸಿಂಬಲ್ಸ್? ಕೆಲವು ನಾವು ಆಡು ಭಾಷೆಯಲ್ಲಿ ಇತ್ತೀಚೆಗೆ ಆನ್ಲೈನ್ ಅಲ್ಲಿ ತುಂಬಾ ಚರ್ಚೆಗಳು ನಡೀತಾ ಇದ್ದಾವೆ. ಆನ್ಲೈನ್ ಅಲ್ಲಿ ನೀವು ಬಹುಶಃ ತಮಿಳು, ತೆಲುಗು, ಮಲಯಾಳಂ ಹೋದ್ರೆ ಆನ್ಲೈನ್ ಅಲ್ಲಿ ಅವರು ತುಂಬಾ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹೆಚ್ಚು ಸಕ್ರಿಯರಾಗಿದ್ದಾರೆ ಕನ್ನಡಿಗರಿಗೆ ಹೋಲಿಸಿದ್ರೆ. ಕನ್ನಡಿಗರು ಒಂದೇ ಇಂಗ್ಲಿಷ್ ನಲ್ಲಿ ಹೋಗ್ತಾರೆ ಅಥವಾ ಅದನ್ನ ಬೇರೆ ಭಾಷೆಯಲ್ಲಿ ಬಳಸ್ತಾರೆ. ಯುನಿಕೋಡ್ ಎಂಬ ಬಳಕೆಯಂತೂ ಇತ್ತೀಚೆಗಷ್ಟೇ ಅವರಿಗೆ ಅದರ ಜಾಗೃತಿ ಆಗ್ತಾ ಇದೆ. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅವರು ಅದೇ ನಾನು ಹೇಳಿದಾಗೆ ಸೀಮಿತವಾಗಿ ಅದನ್ನು ಬಳಸ್ತಾ ಇದ್ದಾರೆ, ಈ ಮೊಬೈಲಿಗೋ ಅಥವಾ ಇನ್ನೊಂದು ಯಾವುದಕ್ಕೋ ಬಳಸ್ತಾ ಇದ್ದಾರೆ. ಈ ಥರ ದೊಡ್ಡ ಮಟ್ಟದ ಬಳಕೆಗೆ ಏನು ಮಾಡಬೇಕು? ಉದಾಹರಣೆಗೆ ಟೆಕ್ನಿಕಲ್, ನೀವು ಕಂಪ್ಯೂಟರ್ ಎಂಬುದನ್ನು ಗಣಕ ಅಂತ ಹೇಳ್ತೀರ. ಗಣಕ ಎಂಬುದು ಕನ್ನಡದಲ್ಲಾಗುವ ಬೇರೆ ಬೇರೆದಕ್ಕೆ ಬಳಕೆ ಆಗುತ್ತೆ, ಬೇರೆ ಬೇರೆ ಬಳಕೆ ಆಗುತ್ತೆ. ಆದರೆ ಅದೇ ತಮಿಳಿಯನ್ನರು ಒಂದು ಡಿಕ್ಷನರಿಯನ್ನು ಮಾಡಿಬಿಟ್ಟಿದ್ದಾರೆ. ಈ ಥರ ಪ್ರಾಯೋಗಿಕವಾಗಿ ಈ ಓಪನ್ ಅದಕ್ಕೆ ತೆಗಿ ಹೀಗೆ ಬೇರೆ ಬೇರೆ ಥರದ ಬಳಕೆಗಳನ್ನು ಮಾಡಿದ್ದಾರೆ. ಅದನ್ನು ಕನ್ನಡದಲ್ಲಿ ಮಾಡುವಾಗ ಅದು ಹೆಚ್ಚು ಜನಪ್ರಿಯ ಆಗಿಲ್ಲ. ಬಹುಶಃ ನನಗನ್ಸುತ್ತೆ ನಾವು ಇಲ್ಲಿ ಸ್ವಲ್ಪ ಆದಾನ ಪ್ರದಾನ ಬೇಕಾಗುತ್ತೆ. ಯಾಕಂದರೆ ಇತ್ತೀಚೆಗೆ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಮಗೆ ಈ ಥರದ ಭಾಷೆಯ ತೊಡಕಾಗಿದೆ. ಯಾವ ರೀತಿಯಾಗಿದೆ ಅಂತೇಳಿದ್ರೆ ಯಾವುದೇ ಪತ್ರಿಕೆಗೆ ಸಮಾನವಾದ ಸ್ಟೈಲ್ ಶೀಟ್ ಇಲ್ಲ, ಯಾವುದೇ ಮೀಡಿಯಾಕ್ಕೆ ಅದರದ್ದೇ ಆದ ಸ್ಟೈಲ್ ಶೀಟ್ಗಳನ್ನು ಉಳಿಸ್ಕೊಂಡು ಬಂದದ್ರಿಂದ, ಮತ್ತು ನಾವು ನಿಮ್ಮ ತಂತ್ರಜ್ಞಾನವನ್ನು ನಮಗೆ ಬೇಕಾಗಿ ಬಳಸ್ತಾ ಇರೋದ್ರಿಂದ ಈ ಗೊಂದಲಗಳು ಇದ್ದಾವೆ. ಅದಕ್ಕೋಸ್ಕರ ಇತ್ತೀಚೆಗೆ ಇಂಗ್ಲೀಷ್ಗಳನ್ನು ಹಾಗೆ ಬಳಸುವಂಥದ್ದು, ಇಂಗ್ಲೀಷ್ ಪತ್ರಿಕೆಗಳು ಕೂಡ ಹಿಂದಿಯ ಹೆಡ್ಡಿಂಗನ್ನು ಕನ್ನಡದ ಇದನ್ನು ಬಳಸುವಂಥದ್ದು, ಅಂದರೆ ನಮಗೆ ಇಲ್ಲಿ ಸಂವಹನ ಸರಳ ಆಗ್ತದೆ ಆಗುವ ಕಾರಣಕ್ಕೋಸ್ಕರ ಬಳಸ್ತೇವೆ. ಇದು ಶಾಸ್ತ್ರೀಯವಾಗಿ ಅಂದರೆ ಕನ್ನಡದ ಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ಇದು ಸರಿಯ ತಪ್ಪ ಎರಡನೇ ಪ್ರಶ್ನೆ. ಆದರೆ ಪತ್ರಿಕೋದ್ಯಮ ಸಂವಹನ ಮಾಧ್ಯಮವಾಗಿರುವಂತ ನಾವು ಇಂತಹ ಇದನ್ನು ತಾಂತ್ರಿಕವಾಗಿ ಬಳಸ್ತಾ ಇದ್ದೇವೆ. ನನಗೆ ಬೇಕಾಗಿರೋದು ಇಲ್ಲಿ ಈ ಸಂಜ್ಞೆಗಳನ್ನು ಯಾರು ಹೇಳಬೇಕು? ನೀವು ಈಗ ಅದನ್ನು ಅಲ್ಲಿ ಸಂಜ್ಞೆಗಳನ್ನು ತೋರಿಸ್ತೀರ, ಓಕೆ, ನೀವು ಅದನ್ನು ಬತ್ತೆ ಬತ್ತೆ ಎಂಬ ಎರಡು ಇದರಲ್ಲಿ ಹೇಳಿದ್ರೆ. ಅದೇ ಥರ ತುಂಬ ಬಳಕೆ ಇದೆ ಇತ್ತೀಚೆಗೆ ಆನ್ಲೈನಲ್ಲಿ, ಡಿಬೇಟಲ್ಲಿ ಈ ಆಡು ಭಾಷೆಯ ಪ್ರಯೋಗವನ್ನು ಮಾಡಿ ಎಂಬುದು ತುಂಬ ನಡೀತಾ ಇದೆ. ಈ ಒತ್ತಕ್ಷರ ತೆಗಿರಿ, ಮಹಾಪ್ರಾಣ ತೆಗಿರಿ, ಇಂಥ ಗೊಂದಲಗಳು ಒಟ್ಟಿಗೆ ಅಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಎಂಬುದು ಎರಡನೇ ಪ್ರಶ್ನೆ. ಆದರೆ ಶಾಸ್ತ್ರೀಯವಾಗಿರುವವರು ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದನ್ನು ಯಾರು ಬೋಧಿಸಬೇಕು, ಯಾವ ರೀತಿ ಬೋಧಿಸಬೇಕು ಎಂಬುದು ಒಂದು ಪ್ರಶ್ನೆ. ಎರಡು ವಿಷಯ ಹೇಳಿದ್ರು ನೀವು. ಒಂದು ಈ ಸಂವಹನ ಅಥವಾ ಭಾಷಾಂತರದ ಸಮಸ್ಯೆಗಳು, ನನ್ನ ಮಟ್ಟಿಗೆ ಹೇಳೋದಿದ್ರೆ ಇದು ಅಂಥ ಒಂದು ಸಮಸ್ಯೆ ಅಲ್ಲ. ಇನ್ನೊಂದು ಮಾತು ನೀವು ಹೇಳಿದ್ರಿ, ಯಾರು ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ. ಅಕೇರಿಗೆ ಇದನ್ನು ಮಾಡಬೇಕಾದವ್ರು ನೀವು, ಸಂವಹನಕಾರರು ಯಾರು, ನೀವು ಸಂವಹನ ಕ್ರಿಯೆಯಲ್ಲಿ ಇರ್ತೀರಾ, ನೀವೇ ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡಿಕೊಂಡು ಡಿಕ್ಷನರಿ ಕೊಡಬೇಕಾಗ್ತದೆ. ನೀವು ಸರ್ಕಾರವನ್ನು ಕಾಯಬೇಡಿ ಅಥವಾ ನಮ್ಮಂಥ ತಂತ್ರಜ್ಞಾನರನ್ನು ಕಾಯಬೇಡಿ. ಇನ್ನೊಂದು ಚಿಕ್ಕ ಮಾತು ಹೇಳ್ತೀನಿ, ಭಾಷೆ ಅನ್ನೋದು ಒಂದು ನೆಲೆಯಲ್ಲಿ ಇಲ್ಲ. ನಿಮ್ಮ ವ್ಯವಹಾರದ ಭಾಷೆ ಬೇರೆ, ಮಾರ್ಕೆಟ್ ಭಾಷೆ ಬೇರೆ, ಸಂವಹನದ ಭಾಷೆ ಬೇರೆ, ನಿಮ್ಮ ಪೇಪರ್ಗಳಲ್ಲಿ ಉಪಯೋಗ ಮಾಡಿಸೋ ಭಾಷೆ ಬೇರೆ, ಶಾಸ್ತ್ರದಲ್ಲಿ ಉಪಯೋಗ ಮಾಡಿಸೋ ಭಾಷೆ ಬೇರೆ, ಆರಾಧನೆಯ ಭಾಷೆ ಬೇರೆ. ಇದು ಎಲ್ಲದಕ್ಕೂ ಒಂದು ಸಮಾನ ಗುಣಗಳನ್ನು ನಾವು ಹುಡುಕಲಿಕ್ಕೆ ಹೊರಡಬಾರ್ದು. ಇನ್ನೊಂದು ಇದೆ, ಟೆಕ್ನಿಕಲ್ ಭಾಷೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ
ಹಾರ್ಟ್ ಅನ್ನೋದಕ್ಕೆ ಒಂದು ಸರ್ಜರಿಯ ಭಾಷೆಯಲ್ಲಿ ಹಾರ್ಟ್ ಅಂತ ಹೇಳಿ, ಇದಕ್ಕೆ ಇನ್ನೇನೋ ಶಬ್ದಗಳು, ಹೃದಯ ಅಂತ ಹೇಳಬೇಡಿ, ಹೃದಯ ಬೇರೆ, ಹೃದಯವಂತ ಬೇರೆ, ಹಾರ್ಟ್ ಬೇರೆ ಇರೋದು. ಆ ಮೆಡಿಕಲ್ ಲೈನಲ್ಲಿ ಆ ಶಬ್ದಗಳನ್ನೇ ಉಪಯೋಗ ಮಾಡುವುದು ಒಳ್ಳೆಯದು. ಇದು ಕೆಲವರಿಗೆಲ್ಲ ಅರ್ಥ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಪಂಡಿತರುಗಳು ಈ ದೇಶದಲ್ಲಿ ಇರುವವರೇ, ನಮ್ಮ ಕನ್ನಡದಲ್ಲಿ ಇರುವವರಿಗೆ ಯಾಕೋ ಅಷ್ಟು ಒತ್ತಕ್ಷರಗಳನ್ನು ತೆಗೆದು ಬಿಟ್ಟರೆ, ಒಂದು ಅಷ್ಟು ಋದ ಬದಲಿಗೆ ಕ್ರೂ ಅಂತ ಬರೆದ್ರೆ ಏನೋ ಉದ್ಧಾರ ಆಯಿತು ಅಂತ ನೆನಪುತ್ತಾರೆ. ಇದರಿಂದ ಏನೂ ವಿಶೇಷಗಳಾಗೋದಿಲ್ಲ. ಹೇಳುವಂಥದ್ದು ನಾವು ಕ್ರೀಡವನ್ನು ಕ್ರೂ ಅಂತ ಹೇಳ್ಬೋದು, ನಮ್ಮ ಮಟ್ಟಿಗೆ ಅದು ಕಂಪ್ಯೂಟರ್ನವರಿಗೆ ಅದೊಂದು ಸಮಸ್ಯೆಯೇ ಇಲ್ಲ. ನೀವು ಹೇಗೂ ಹೇಳಿ ಅದನ್ನು ನಾವು ಸುಧಾರಿಸಿ ಸರಿಯಾಗಿ ಕೊಡ್ತೇವೆ. ಈಗಂತೂ ಶ್ರುತಿ ಮತ್ತು ಲಯಗಳನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಕಂಪ್ಯೂಟರ್ನಲ್ಲಿ ಗೊತ್ತಿದ್ದಾಗ. ಅದೊಂದು ದೊಡ್ಡ ಕೆಲಸ ಅಲ್ಲ. ಆದರೆ ಈ ಮಟ್ಟಿಗೆ ಭಾಷೆಯ ಉಪಯೋಗದ ಮಟ್ಟಿಗೆ ಇದರಿಂದ ಹೆಚ್ಚು ನಾವು ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಇವತ್ತು ಮುಂಜಾನೆ ನಮ್ಮೊಬ್ಬ ಹುಡುಗ ಬಂದಿದ್ದ ದಾವಣಗೆರೆಯವನು, ಅವನು ಆ್ಯಕ್ಚುಲಿ ಎಲ್ಲ ಪ್ಲಾಟ್ಫಾರ್ಮ್ಗಳಿಗೆ ಆಗುವ ಹಾಗೆ, ಅಂದರೆ ಮೊಬೈಲ್ನಿಂದ ಹಿಡಿದು ಸ್ಮಾರ್ಟ್ ಫೋನ್ಗಳವರೆಗೆ ಎಲ್ಲದಕ್ಕೂ ಸಮಾನವಾಗಿರುವಂಥ ಈ ಭಾಷಾ ಮತ್ತು ಲಿಪಿ ಮಾಧ್ಯಮಗಳನ್ನು ಅವನು ಉಪಯೋಗ ಮಾಡುವಂಥ ಕ್ರಮಗಳನ್ನು ಹುಡುಕಿ ಇಟ್ಟಿದ್ದಾನೆ. ಇದು ಯಾಕೋ ಪಾಪ್ಯುಲರ್ ಆಗ್ತಾ ಇಲ್ಲ. ಯಾಕಂದರೆ ನನ್ನಂಥವ್ರಿಗೆ ಇನ್ನೂ ಕೂಡ ಸ್ಮಾರ್ಟ್ ಫೋನ್ಗಳು ಅನ್ಅಫೋರ್ಡೇಬಲ್ ನಮ್ಮದ್ರೆ ಇಲ್ಲ, ನಮಗೆ ಅದು ಬೇಕಾಗೋದಿಲ್ಲ. ನಮ್ಮದು ಇರೋದು ದೊಡ್ಡ 23-inch ಕಂಪ್ಯೂಟರ್ ಸ್ಕ್ರೀನ್ ಇದ್ದರೆ ಮಾತ್ರ ನಮ್ಗೆ ಕಾಡೋದು, ನಮ್ಮ ಸಮಸ್ಯೆ ಅದು. ನಮಗೆ ಅಲ್ಲಿ ಇದ್ದೋದಕ್ಕೆಲ್ಲ ಏನು ಸಮಸ್ಯೆಗಳಿಲ್ಲ, ಯಾವುದು ಭಾಷೆ ತಿಳಿಪಿದ್ದ ಸಮಸ್ಯೆಗಳಿಲ್ಲ. ಆದರೆ ಅದು ಎಲ್ಲ ಕಡೆಗೂ ಬರ್ತಾ ಇದೆ. ಯೋಚನೆ ಮಾಡಬೇಡಿ, ಶಬ್ದಗಳ ಉಪಯೋಗದ ಮಟ್ಟಿಗೆ ಇನ್ನೂ ನಿಮ್ಮ ನಿರ್ಣಯವೇ ಕೊನೆಯದು. ಅದಕ್ಕೆ ನೀವೇ ಬೇಕಾದಾಗ ಒಂದು ಡಿಕ್ಷನರಿಯನ್ನು ಸಸಾರಸನ್ನು ಮಾಡಿಕೊಳ್ಬೇಕಾಗ್ತದೆ. ಸರ್ಕಾರದ ದಾರಿ ಕಾಯಬೇಡಿ, ನೀವೇ ಮಾಡಿ ಅಂತ ಹೇಳಿದ್ರೆ ನನಗೆ ನಿಮ್ಮ ಉತ್ತರ ಅಷ್ಟೇ. ಅದಕ್ಕಿಂತ ಹೆಚ್ಚೇನು ಹೇಳೋ ಹಾಗಿಲ್ಲ. ಕೆ ಪಿ ರಾಯರೇ, ನೀವು ನಿಮ್ಮ ಭಾಷಣದಲ್ಲಿ ಪ್ರಾಯಶಃ ನಮ್ಮ ಕೆಲವು ಹಿರಿಯ ಬರಹಗಾರರಿಗೆ ದೊಡ್ಡ ಆಘಾತನೇ ಕೊಡ್ತೀವಿ ಅಂತ ಹೇಳಿದರು. ಯಾಕಂದರೆ ನೀವು ಕೊನೆಯಲ್ಲಿ ಹೇಳ್ತಾ ಬರಹವಿಲ್ಲದೆ ಸಂವಹನ ಸಾಧ್ಯವ ಅಂತ, ಆದರೆ ಬರಹ ಯಾಕೆ ಬೇಕು? ಇದು ಫ್ರಾನ್ಸಿಸ್ ಬೇಕನ್ ಶತಮಾನಗಳ ಹಿಂದೆ ಕೇಳಿದೆ, ಒಂದು ಹೇಳಿದ ಮಾತನ್ನು ನಾವು ಅವನಿಗೆ ಗೋರಿಯಲ್ಲಿತ್ತು ಕೇಳಬೇಕಾದಿತ್ತು. ರೈಟಿಂಗ್ ಬೇಕಂತೆ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಿದ್ದಾನೆ, ನಮಗೆ ಬರಹವೇ ಇದ್ದಿಲ್ಲ ಮತ್ತು ನಮ್ಮ ಜೀವನವೇ ಇಲ್ಲ ಅಂತ ಆದಿತ್ತು. ಇದಕ್ಕೇನು ಪರಿಹಾರ ಇಲ್ಲವೇ? ಅಥವಾ ಅದನ್ನು ನೀವು ಇನ್ನೂ ಪ್ರೊಪಗೇಟ್ ಮಾಡ್ತಾ ಬರ್ತೀರಾ? ಬರಹ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ದಯವಿಟ್ಟು ಇರ್ತದೆ. ನಾನು ಯಾವುದನ್ನು ಪ್ರೊಪಗೇಟ್ ಮಾಡಲಿಕ್ಕೆ ಬರಲಿಲ್ಲ, ಅದರ ವಿಷಯ ಅಲ್ಲ. ಆದರೆ ಇದು ಒಂದು ಅನಿರೀಕ್ಷಿತ ಸತ್ಯ, ಇದು ಆಗುವಂಥದ್ದು, ನಿಮ್ಮಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಹುಶಃ ಲೋಕದಲ್ಲಿ ನಾನು ಅದಕ್ಕೆ ಮುಂಜಾನೆ ಅದರ ಮೊದಲೊಂದು ಹೇಳಿದೆ ಮಾತು ಕೇಳ್ತೀರಾ ನೀವು? ಇವತ್ತು ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅಂತ, ನಡ್ಕೊಂಡು ಬಂದ್ರಿಯಾ, ಬಸ್ನಲ್ಲಿ ಬಂದ್ರಿಯಾ, ಕಾರ್ನಲ್ಲಿ ಬಂದ್ರಿಯಾ, ಸೈಕಲ್ನಲ್ಲಿ ಬಂದ್ರಿಯಾ, ಎತ್ತಿನ ಗಾಡಿಯಲ್ಲಿ ಬಂದ್ರಿಯಾ ಅಂತ. ಮೊದಲಿನ ಎಲ್ಲ ತಂತ್ರಜ್ಞಾನಗಳು ಮರೆತು ಈಗ ಬಸ್ ಕಾರ್ನ ತಂತ್ರಜ್ಞಾನದಲ್ಲಿ ಬಂದದ್ದು ಹೌದಲ್ಲ? ಹಾಗೆ ಒಂದಲ್ಲ ಒಂದು ಕಾಲಕ್ಕೆ ಹೆಚ್ಚು ದೂರ ಅನತಿ ದೂರದಲ್ಲಿ ನೀವು ಒಂದು ಗ್ರೀಕ್ನ ಮಾತ್ರೆ ತಗೊಂಡು ನುಂಗಿ ನೀರು ಕೊಡಿದ್ರೆ ನಿಮಗೆ ಗ್ರೀಕ್ ಮಾತಾಡಲಿಕ್ಕೆ ಬರ್ತದೆ, ಅದು ಸಾಧ್ಯ ಇದೆ ಅಂತ ದಿನ ಬರ್ತದೆ ಅದು ಹೇಳಿದ್ದಾರೆ. ಬರಹದ ವಿಷಯದಲ್ಲಿ ನಾನು ಇನ್ನೊಂದು ಮಾತು ಹೇಳಿದೆ, ಅದು ನಿಮಗೆ ಇನ್ನೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರಹ ಯಾಕೆ ಬರೀತಾರೆ ಮನುಷ್ಯರು, ಸಾಹಿತಿ ಯಾಕೆ ಸಾಹಿತ್ಯ ತಯಾರು ಮಾಡ್ತಾನೆ ಅನ್ನೋದೊಂದು ಪ್ರಶ್ನೆ. ನಿಮ್ಮ ಸ್ವಸಂತೋಷಕ್ಕೆ ಸುಖಕ್ಕೆ, ಆದರೆ ಈಗ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಹೇಗಿದೆ ಹೇಳಿದರೆ ಎಷ್ಟೋ ಫ್ರೀ ಜಾಲತಾಣಗಳಿದ್ದಾವೆ, ವಿಕಿಪೀಡಿಯಾ ಇದೆ, ನಿಮಗೆ ಗೊತ್ತಿದ್ದನ್ನೆಲ್ಲ ಅಲ್ಲಿ ಹಾಕಿ ಲೋಕ ಎಲ್ಲ ಅದನ್ನು ನೋಡ್ತದೆ, ಲೋಕ ಎಲ್ಲ ಅದನ್ನು ನೋಡ್ಬೋದು, ಅರ್ಥ ಕಾಲ ಬರ್ತದೆ ಇವತ್ತಲ್ಲದಿದ್ದರೆ ನಾಳೆ. ಆದರೆ ನಿಮ್ಗೆ ಅದರಿಂದ ಸಂಪಾದನೆ ಆಗಬೇಕು, ಅದು ನಮ್ಗೆ ಹೇಗಾಗ್ತದೆ ಗೊತ್ತಿಲ್ಲ. ಆದರೆ ಈ ವಿಷಯದ್ದು ನೀವೇನು ಸಂಶಯ ಆಘಾತಗಳಿದೆ ಹೆದರಿಬೇಡಿ. ಇಂಥದ್ದು ಒಂದು 100 ಹಿಂದೆ ಒಂದು ಯಂತ್ರ ಹಾರ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ತಿತ್ತು, ಈಗದು ಬಹಳ ಸಾಮಾನ್ಯ ಆಗಿದೆ. ಹಾಗೆ ಇದು ಕೂಡ ನುಂಗಿ ಗ್ರೀಕ್ ಮಾತ್ರೆ ನುಂಗಿ ನೀರು ಕುಡಿಯುವ ಕಾಲ ಬರ್ತದೆ, ನಮ್ಮ ನಿಮ್ಮ ಕಾಲದಲ್ಲಿ ಬರ್ತದೋ ಇಲ್ವಾ ಅಂದ್ರೆ ಬರೋದು ಖಂಡಿತ. ಸರ್, ನೀವೊಬ್ಬ ತಂತ್ರಜ್ಞನಾಗಿ ಹಲವಾರು ವಿಜ್ಞಾನಿಗಳ ಜೊತೆಗೆ ವಿದ್ವಾಂಸರ ಜೊತೆಗೆ ಒಡನಾಡಿದವರು, ಕಂಪ್ಯೂಟರ್ಗೆ ಕನ್ನಡ ಕಲಿಸಿದವರು ಅಂತ ನಾವೆಲ್ಲ ನಿಮ್ಮನ್ನು ತಿಳ್ಕೊಂಡಿದ್ದೇವೆ. ಒಬ್ಬ ತಂತ್ರಜ್ಞನಾಗಿ ನೀವು ಏನನ್ನ ಸಾಧಿಸಿದ್ದೀರೋ ಅದು ಈಗ ನಮಗೆ ಗೊತ್ತಿದೆ. ನಾವು ಕನ್ನಡದಲ್ಲಿ ಕಂಪ್ಯೂಟರ್ ಟೈಪ್ ಮಾಡ್ತೇವೆ, ಓದ್ತೇವೆ, ಬರೀ ಎಲ್ಲವನ್ನು ಮಾಡ್ಲಿಕ್ಕೆ ಆಗುತ್ತೆ. ಇಂತಹ ಒಬ್ಬ ತಂತ್ರಜ್ಞ ನಿಮ್ಮೊಳಗೊಬ್ಬ ಸಂತ ಇದ್ದಾನೆ ಎನ್ನುವುದನ್ನು ನಾನು ನಿಮ್ಮ ಬದುಕಿನ ಬಗ್ಗೆ ಬರೆದಂಥ ಬರಹದಲ್ಲಿ ಓದಿ ತಿಳ್ಕೊಂಡೆ. ಇದು
ಬಹುಶಃ ಹೆಚ್ಚಿನವರು ನಂಬಲಿಕ್ಕೆ ಅಸಾಧ್ಯವಾಗಿರುವಂಥದ್ದು. ಸದಾ ಒಂದು ಯಂತ್ರ ಜೊತೆ ಆಡ್ತಾ ಇರುವ ಒಬ್ಬ ವ್ಯಕ್ತಿ ಹಿಮಾಲಯದಂತಹ ಪ್ರದೇಶಕ್ಕೆ ಏಕಾಂಗಿಯಾಗಿ ಸುಮಾರು 40 ವರ್ಷಗಳಿಂದ ನೀವು ಹೋಗಿ ಬರ್ತಾ ಇದ್ದೀರಂತೆ. ಅದು ಏಕಾಂಗಿಯಾಗಿ ಹೋಗಿ ಬರ್ತಾ ಇದ್ದೀರಿ, ನಮಗೆ ಅದರಲ್ಲಿ ವಿಶೇಷ ಅಲ್ಲ ಅಂತ ನಾವು ಭಾವಿಸಿದ್ವಿ. ಹಿಮಾಲಯದಂತಹ ಪ್ರದೇಶಕ್ಕೆ ನೀವು ಯಾವುದೋ ಉದ್ದೇಶ ಇಟ್ಕೊಂಡು ಹೋಗ್ತೀರಿ, ಆದರೆ ಅದೇ ಅದರ ಏಕಕಾಲದಲ್ಲಿ ನೀವು ಯಾರೋ ಭೇಟಿ ನೀಡದ ತೀರಾ ನಗಣ್ಯ ಅಂತ ಸಾಮಾನ್ಯ ಜನ ಭಾವಿಸುವಂತಹ ಹಳ್ಳಿಗಳಿಗೆ ಕೂಡ ವಿನಾಕಾರಣ ಹೋಗಿ ಅಲ್ಲಿ ಏಕಾಂಗಿಯಾಗಿ ಹೋಗಿ ಅಲ್ಲಿ ವಾಸ ಮಾಡಿ ಬರ್ತೀರಿ ಅಂತ ನಾನು ತಿಳ್ಕೊಂಡಿದೆ. ಇದು ಒಬ್ಬ ತಂತ್ರಜ್ಞನಿಗೆ, ತಂತ್ರಜ್ಞನ ಹೀಗಿರುವ ಒಬ್ಬ ಸಂತ ಇರುವುದಕ್ಕೆ ಹೇಗೆ ಸಾಧ್ಯ ಆಯಿತು? ಇದಕ್ಕೆ ಉತ್ತರ ಕೊಡುವುದು ಬಹಳ ಕಷ್ಟ, ಬಹುಶಃ ಅತಿ ಕಷ್ಟದ ಪ್ರಶ್ನೆ. ನಾನು ಯಾಕೆ ಹೀಗಿದ್ದೇನೆ ಅಂತ ಹೇಳಿಕ್ಕೆ ನನಗೆ ಗೊತ್ತಿರೋದಿಲ್ಲ, ಅದು ಎಷ್ಟು ಸಮಸ್ಯೆ. ಆದರೆ ಇಷ್ಟೊಂದು ಖಂಡಿತ, ಸಂವಹನದ ವಿಷಯದಲ್ಲಿ ಈಗ ಬರ್ತಾ ಇರುವಾಗ ನಾನು ಒಂದು ಚಿಕ್ಕ ಮಾತು ಹೇಳ್ತೀನಿ. ಐತಾರರು ನನ್ನ ಮಾತು ಒಪ್ತಾರೆ. ಲೋಕದಲ್ಲಿ ನಾನು ನನ್ನಷ್ಟಕ್ಕೆ ಯಾಕೆ ಮಾತಾಡ್ತೇನೆ ಹೇಳಿದರೆ ಉತ್ತರ, ನಾನು ಅತಿ ಬುದ್ಧಿವಂತರಿಗೆ ಕೇಳಿರ್ತೀನಿ, ಅತಿ ಬುದ್ಧಿವಂತರ ಹತ್ರ ಮಾತಾಡ್ತೇನೆ ಅಂತ ಇದ್ರೆ ನಾನು ನನಗೆ ಮಾತಾಡಿಕೊಳ್ಬೇಕಂತೆ. ಹಾಗೊಂದು ಉತ್ತರ ಇದೆ ಉದಾಹರಣೆ. ಏಕಾಂತವು ಹಾಗೆ, ಏಕಾಂತ ಒಂದು ಕಾಲ ಹೇಳಿದ್ರೆ ನೀವು ನಿಮ್ಮಷ್ಟಕ್ಕೆ ಇರ್ತೀರಿ ಅಥವಾ ಇಡೀ ನಿಮ್ಮ ಸುತ್ತಮುತ್ತ ಲೋಕವನ್ನೆಲ್ಲ ಮರೆತು ಬಿಡ್ತೀರಿ ಅನ್ನೋದು ಸಮಸ್ಯೆ. ಇದು ಹಾಗೆ ನಿಜವಾಗಿ ನಮ್ಮ ಏಕಾಂತ, ನಾನು ಹಿಮಾಲಯದಲ್ಲಿ ಅಡ್ಡಾಡುವಾಗ ಹೀಗೆ ಆಗೋದಿಲ್ಲ. ತಪೋವನ ನಂದನವನದ ಏರಿಯಾದಲ್ಲಿ ಬಹಳ ತುಂಬಾ ದಿವಸ ಇದ್ದೆ. ನಾನು ಕೆಲವು ಸಂತರನ್ನು ಸಾಧುಗಳನ್ನೆಲ್ಲ ನೋಡಿದ್ದೇನೆ, ಸ್ವಾಮಿ ರಾಮನ್ ಕೂಡ ನನಗೆ ಗೊತ್ತು, ಅವರೊಟ್ಟಿಗೆಲ್ಲ ಇದ್ದೆ ನಾನು. ಆದರೆ ಅಲ್ಲಿಯ ಒಂದು ವಿಶೇಷ ಹೇಳಿದ್ರೆ, ನೀವು ಕಣ್ಣು ಮುಚ್ಚಿದರೆ ನಿಮಗೆ ಬೇರೆಯ ಲೋಕ ಕಾಣ್ತದೆ, ಅಲ್ಲಿ ಕಾಣ್ತದೆ, ಅದು ಇಲ್ಲಿ ಕಾಣೋದಿಲ್ಲ. ಇದಕ್ಕೆ ಬಯೋಲಾಜಿಕಲ್ ಕಾರಣಗಳು ಕೂಡ ಇರ್ಬೋದು. ಅಲ್ಲಿ ಆಕ್ಸಿಜನ್ ಕಮ್ಮಿ ಇರ್ತದೆ, ಮರಣ ಭಯ ಇರ್ತದೆ, ಆದ್ರಿಂದ ನಿಮ್ಮ ಆಲೋಚನೆಗಳ ರೀತಿಗಳೇ ಬೇರೆ ಆಗ್ತವೆ, ಆದ್ರಿಂದ ಅದು ಆಗ್ತಾ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಶಿವಲಿಂಗ ಅಂತ ಒಂದು ಪರ್ವತ ಇದೆ, ಭಾಗೀರಥಿ ನದಿ ಅಲ್ಲಿ ಹುಡ್ತದೆ ಮೊದಲಾಗಿ, ಅಥವಾ ಅಮರಗಂಗಾ ಅಂತ ಹೇಳುವ ರೂಪದಲ್ಲಿ. ಅಲ್ಲಿ ನಮಗೆ ಕಣ್ಣು ಮುಚ್ಚಿದ್ರೆ ಇಡೀ ಪರ್ವತವೇ ಶಿವ ಹಾಗೆ ಮಲಗಿ ಅವನ ಜಟಾ ಜೂಟಕ್ಕೆ ಮೇಲಿಂದ ನೀರು ಹರಿತಾ ಇದೆ, ಅದು ಕೆಳಗೆ ಬಂದು ಅವನ ಜಟಾ ಜೂಟಗಳಿಂದ ಇಳಿದುಕೊಂಡು ಬಂದು ಗಂಗಾ ನದಿಯಾಗಿ ಹರಿತದೆ ಅಂತ ನಿಮಗೆ ಕಾಣ್ತದೆ. ಅದು ಇನ್ಯಾರು ಹೇಳುವ ಅಗತ್ಯ ಇಲ್ಲ. ಇಲ್ಲೊಂದು ಚಿಕ್ಕ ಮಾತು ಹೇಳ್ತೇನೆ ನಾನು. ಮೊನ್ನೆ ಯಾರಿಗೂ ಅದಕ್ಕೆ ಕತೆ ಹೇಳ್ತಾ ಇದ್ದೆ, ಹಿಮಾಲಯದ ನಂದೊಂದು ಅದ್ಭುತ ಒಂದು ಅನುಭವ ಹೇಳಿದರೆ, ಒಬ್ಬ ಸಾಧುವಿನೊಟ್ಟಿಗೆ ನಾನು ಒಂದು 2 ದಿವಸ ಇದ್ದೆ. ಒಬ್ರು ಸಿಕ್ಕಿದ್ರು ನನಗೆ, ಅವರೊಟ್ಟಿಗೆ ನಡೀತಾ ಹೋದೆವು 2 ದಿವಸ. ಅಲ್ಲೇ ಹಿಮಾಲಯದಲ್ಲಿ ಮೇಲೆ ಗುಡ್ಡದ ಮೇಲೆ ಕಳೆದೆವು. ಏನು ಒಬ್ರಿಗೊಬ್ರು ಮಾತಾಡಲಿಲ್ಲ, ಅವರು ಅವರಷ್ಟಕ್ಕೆ ಹೋದರು, ನಾನು ನನ್ನಷ್ಟಕ್ಕೆ ಹೋದೆ. ಆದರೆ ಅವರಿಗೆ ಏನು ಗೊತ್ತಿತ್ತು ಅದೆಲ್ಲ ನನಗೆ ಬಂತು, ನನಗೇನು ಗೊತ್ತಿತ್ತು ಅದೆಲ್ಲ ಅವರಿಗೆ ಹೋಯ್ತು, ಇದರಲ್ಲೇನು ಸಂಶಯ ಇಲ್ಲ. ಸಂವಹನಕ್ಕೆ ಇಂಥದ್ದೊಂದು ಇದೆ, ಇಷ್ಟೇ ಸಾಕು ಅಂತೇಳಿ. ಇನ್ನೊಂದು ಚಿಕ್ಕ ಕತೆ ಹೇಳಿ ಬಹುಶಃ ಇಡೀ ನಮ್ಮ ಈ ಸಂಸಾರ ಮುಗಿಯುತ್ತೆ. ನಾನು ಒಂದು ಕಾರಣಕ್ಕೆ, ಸನಕ ಸನಂದರನ ಕಾಲದಲ್ಲಿ ಒಬ್ಬ ಶಿಷ್ಯ ಅವರನ್ನು 12 ವರ್ಷ ಹುಡುಕಿದಂತೆ. ನನಗೆ ಎಲ್ಲ ಜ್ಞಾನ ಸಿಗಬೇಕಾಗಿದ್ದರೆ ಸನಕ ಸನಂದರನ ಹತ್ರವೇ ಸಿಗಬೇಕು, ಅವರನ್ನು ಹುಡುಕ್ತೇನೆ ಅಂತ 12 ವರ್ಷ ಹುಡುಕಿದ್ರು ಅವರು ಸಿಕ್ಕಲಿಲ್ಲಂತೆ. ಹೋದ್ರೆ ಅಯ್ಯೋ ನಿನ್ನೆ ಇಲ್ಲಿದ್ರು, ಇವತ್ತು ಆಚೆಗೆ ಹೋದ್ರು ಅಂತ ಹೇಳ್ತಾರಂತೆ. ಹೀಗೆಲ್ಲ ಹೋಗಿ ಹೋಗಿ ಕೊನೆಗೆ ಒಂದು ದಿವಸ ಒಂದು ಕಟ್ಟೆಯ ಮೇಲೆ ಸನಕ ಸನಂದರು ಸಿದ್ದಿರಂತೆ. 12 ವರ್ಷದ ನಂತರ ಸಿಕ್ಕಿದ್ರಂತೆ. ಸಿಕ್ಕಿದ ಮೇಲೆ ಶಿಷ್ಯವರನ್ನು ನೋಡಿದ್ರಂತೆ, ಅವ್ರು ಕೇಳಿದ್ರಂತೆ, ಏನು ಏನಾಗಬೇಕಿತ್ತು? ಏನಿಲ್ಲ ಹೇಳಿದ್ರಂತೆ. ಯಾಕೆ 12 ವರ್ಷ ನೀವು ಸಿಕ್ಕಿದ್ರೆ ನಿಮ್ಮ ಹತ್ರ ನಾನು ಏನು ಕೇಳಬೇಕು, ಅದಕ್ಕೆ ನೀವು ಏನು ಉತ್ತರ ಕೊಡ್ಬೋದು, ಅದೇ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. ಈಗ ಏನು ಉಳಿಲಿಲ್ಲ ಕೇಳಲಿಕ್ಕೆ ಅಂತ ಹೇಳಿದ್ರಂತೆ. ಜ್ಞಾನ ಕೂಡ ಸಂಪಾದನೆ ಆಗೋದು ಹೀಗೆ, ಯಾವಾಗ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಆ ಶಿಷ್ಯ 8 ದಿವಸ ಮಾಡಿದ್ದು ಕೂಡ ಏಕಾಂತವಾಸ, ಗುರು ಅಂತ್ಯವಾಸ ಅಲ್ಲ, ಶಿಷ್ಯ ಗುರುಗಳ ಒಟ್ಟಿಗೆ ಇಟ್ಟದ್ದಲ್ಲ ಅಂತ ನಾನು ಹೇಳಿಕ್ಕೆ ಒಂದು ಉದಾಹರಣೆ ಹೇಳೋದಷ್ಟೇ. ಸಂತ ಎಲ್ಲ ಸುಮ್ಮನೆ ಸಂತೆ ನಾವು ಅದೇನಲ್ಲ. ಕನ್ನಡಕ್ಕೆ 1000 ವರ್ಷಗಳ ಇತಿಹಾಸ ಏನಿದೆಯೋ, ಇದರ ನಡುವೆ ಎಲ್ಲೋ ಒಂದು ಕಡೆ ಸಾಹಿತ್ಯ ನಮಗೆ ಕೆಲವೊಂದು ಹೆಗ್ಗುರುತುಗಳು ಈ ಕಾಲದಲ್ಲಿ ಹೀಗಿತ್ತು ಅನ್ನುವುದನ್ನು ತಿಳ್ಕೊಳ್ಬೇಕು. ಬಹುಶಃ ಒಬ್ಬ ಪಂಪನ ಮೂಲಕ ನಾವು 1 ಶತಮಾನ 10 ಶತಮಾನ 10ನೇ ಶತಮಾನದಲ್ಲಿ ಹೀಗಿತ್ತು ಅನ್ನೋದ್ರಿಂದ ಇವತ್ತಿನ ಕನ್ನಡವನ್ನು ನಾವು ಒಂದು ಸ್ವಲ್ಪ ಆಲೋಚನೆ ಮಾಡ್ತೇವೆ.
ಬಹುಶಃ ಇದೆಲ್ಲ ಸಾಹಿತ್ಯದ ಚರಿತ್ರೆಯ ಒಳಗಡೆ ಬಹಳ ಮಹತ್ವದ ಕೊಡುಗೆಗಳು ಅಂತ ದಾಖಲಾಗಿದ್ದಾವೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನೀವು ಕಂಪ್ಯೂಟರ್ನಲ್ಲಿ ಕನ್ನಡವನ್ನು ಬಳಕೆ ಮಾಡುವುದರ ಕುರಿತು ಮಾಡಿರುವಂತಹ ಒಂದು ಪ್ರಯತ್ನ ಏನಿದೆಯೋ ಇದು ಭಾಷೆಯ ಒಂದು ಚರಿತ್ರೆಯ ಒಳಗಡೆ ದಾಖಲಾಗುವಂತಹ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಕೊಡುಗೆ ಅಂತ. ಆದರೂ ಎಲ್ಲೋ ಒಂದು ಕಡೆ ಕನ್ನಡದ ಇವತ್ತಿನ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಬಾವುಟ ನೆಡುವ ಅಥವಾ ಬಾವುಟವನ್ನು ಕಿತ್ತು ತೆಗೆಯುವ, ಯಾವುದೋ ಒಂದು ಕಡೆಯಲ್ಲಿ ಒಂದು ಬೋರ್ಡ್ ಹಾಕುವ ಅಥವಾ ಬೋರ್ಡ್ ಅನ್ನು ಕಿತ್ತು ತೆಗೆಯುವ ಕೆಲಸಗಳಿಗೆ ಸಿಕ್ಕಿರುವ ಮಾನ್ಯತೆ ಮಹತ್ವ, ನಿಮ್ಮಂತಹ ಒಬ್ಬ ರಚನಾತ್ಮಕವಾಗಿ ಕನ್ನಡವನ್ನು ಉಳಿಸುವಂತಹ ನೆಲೆಯಲ್ಲಿ ಮಾಡಿದಂತಹ ಕೆಲಸಕ್ಕೆ ಸಿಗ್ಲಿಲ್ವೇನು ಅಂತ ಅನಿಸ್ತಾ ಇದೆ. ಈ ಕುರಿತು ನಿಮಗೇನಾದ್ರೂ ಒಂದು ಕೊರಗು ಅಥವಾ ಈ ಕುರಿತು ನಿಮಗೇನಾದ್ರೂ ನೋವಿದೆಯಾ ಅಂತ? ಇದು ಏನೇನು ದುಃಖ ಇಲ್ಲ, ಅದು ಮೊದಲೇ ಹೇಳ್ತೇನೆ. ಆದರೆ ಇವತ್ತು ಅದೇ ನಾನು ನನ್ನ ಭಾಷಣದ ಪ್ರತಿ ನೀವು ನೋಡಿದ್ರೆ ಅದರಲ್ಲಿ ಇದೇ ವಿಷಯವನ್ನು ಬಹಳ ವಿವರವಾಗಿ ಬರೆದಿದ್ದೇನೆ. ನಾನು ಘೋಷಣೆ ಕೂಗುವುದು, ಇದರಿಂದ ಕನ್ನಡದ ಉದ್ಧಾರ ಎಲ್ಲ ಆಗ್ತದೆ, ಇದು ಕನ್ನಡದ ಕೆಲಸ ಅಂತ ನೆನೆಸಿಕೊಂಡಿದ್ದಾರೆ. ನಾನು ಅದನ್ನು ಅಷ್ಟು ಒಪ್ಪುವುದಿಲ್ಲ, ಯಾಕೆಂದರೆ ನಾನು ಘೋಷಣೆ ಕೂಗಲಿಕ್ಕೆ ಬರುವುದಿಲ್ಲ ಅಷ್ಟೇ. ಇದ್ರೆ ನಾನು ಕೂಡ ಅದೇ ಕನ್ನಡದ ಕೆಲಸ ಅಂತ ನೆನೆಸಿಕೊಳ್ತಿದ್ದ ಏನ. ಆದರೆ ನಿಜವಾಗಿ ನಾವು ಮಾಡ್ತಾ ಇರುವುದು ಕೂಡ ಈಗ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ ಕೆಲಸ ಮಾಡಿದ್ದು ಇದೆಲ್ಲ ಕಂಪ್ಯೂಟರ್ನ ಕೆಲಸ ಹೌದು. ಇದು ಒಂದು ರೀತಿಯಲ್ಲಿ ಅನಿವಾರ್ಯ. ನನ್ನ ಮಟ್ಟಿಗೆ ನಾನು ಹೇಳೋದಿದ್ರೆ ನನ್ನ ಭಾಷಣದಲ್ಲಿ ಬರೆದಿದ್ದೇನೆ, ನಾನಲ್ಲಿ ಇದ್ದೆ, ಆದ್ರಿಂದ ನನ್ನಿಂದ ಆಯ್ತಲ್ಲದೆ ನಾನಿಲ್ಲದಿದ್ದರೆ ಇನ್ಯಾರಾದರೂ ಇದನ್ನು ಮಾಡ್ತಾ ಇದ್ರು. ಯಾವ ಒಂದು ಚಕ್ರವನ್ನು ಇನ್ವೆಂಟ್ ಮಾಡಿದರು, ಅದರಿಂದ ಎಲ್ಲ ಗಾಡಿಗಳು ಸೈಕಲ್ಸಿಂದ ಇದು ಎತ್ತಿನ ಗಾಡಿಯಿಂದ ಇದು ಮುಂದಿನವರೆಗೆ ಬಂತು. ಆದರೆ ನಾಳೆ ಕೂಡ ಅದೇ ಚಕ್ರಗಳು ಇನ್ನೊಂದು ರೀತಿಯಲ್ಲಿ ಮೇಲೆ ಹೋಗ್ತವೆ. ನಮ್ದು ಅದಕ್ಕೇನು ಒಂದು ಯೋಚನೆಗಳು ಅಥವಾ ಅದರಿಂದ ಏನೋ ಆಗಬೇಕು ಅಂತ ಯಾವಾಗಲೂ ಇಲ್ಲ. ಅಷ್ಟು ಹೇಳಿದ್ರೆ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದೇನೆ. ನಾನು ಏನಿಲ್ಲದಿದ್ರು ನಾವು ಏನೇ ಮಾಡಿದ್ರು ಕೂಡ ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಬೆನ್ನು ತಟ್ಟುವವರು ಬೇಕಾಗ್ತದೆ, ಆ ಒಳ್ಳೇದು ಮಾಡಿದ್ಯಾ ಅಂತ. ಆದರೆ ಬೆನ್ನು ತಟ್ಟುವವರಿಗೆ ನೀವು ಏನು ಮಾಡಿದ್ದೀರಿ ಅಂತ ಗೊತ್ತಿರಬೇಕಾಗ್ತದೆ. ಇದೊಂದು ದೊಡ್ಡ ಸಮಸ್ಯೆ, ಇದೊಂದು ಕಷ್ಟ. ಹೇಳಿದ್ರೆ ನಮ್ಮ ಕಾಲದಿಂದ ಒಂದು 10 ವರ್ಷದ ಹಿಂದೆ ಮಾತಾಡುವವರು ಈಗ ಇವರಿಗೆ ಅದೇ ಹೇಳ್ತಾ ಇದ್ದಲ್ಲ, ಗ್ರೀಕ್ ಮಾತ್ರ ನಿಮ್ಗೆ ನೀರು ಕುಡಿದು ಗ್ರೀಕ್ ಕಲಿಯುವ ಕತೆ ಹೇಳಿದ್ರೆ ನನ್ನನ್ನು ಹುಚ್ಚ ಅಂತ ಹೇಳ್ತಾರೆ, ಅಥವಾ ಯಾರಿಗೂ ಅದು ಅರ್ಥ ಆಗೋದಿಲ್ಲ. ಆದರೆ ಅದು ಅರ್ಥ ಆಗುವವರಿಗೆ ಈಗಲೇ ಅರ್ಥ ಆದರೆ ಅಯ್ಯೋ ಆಗಲೇ ಅವರು 10 ವರ್ಷದಲ್ಲ ಹಿಂದೆ ಹೇಳಿದ್ರಲ್ಲ ನಮಗೆ ಅಂತ ಆ ಮಾತು ಬರ್ತದೆ. ಇದು ಎಲ್ಲ ಇದರಲ್ಲಿರುವಂಥದ್ದು ಸಮಸ್ಯೆಗಳಿವೆ. ಆದರೆ ನನ್ನ ಭಾಷಣದಲ್ಲಿಯೂ ನೀವು ಮುದ್ರಿತ ಭಾಷಣದಲ್ಲಿ ನೋಡಿದ್ರೆ ನಾನು ಬಂದಿದ್ದೆ, ನಾನು ಹರಿದಾಸ ಭಟ್ರು ನಮ್ಮನ್ನು ಬೆನ್ನು ತಟ್ಟಿ ಆ ಕಾಲದಲ್ಲಿ ಆದರೂ ಅದು ಕೂಡ ಒಂದು ರೀತಿಯಲ್ಲಿ ಕನ್ನಡಕ್ಕೆ ಮಾಡಿದೆ ಅಂತಲ್ಲ, ತುಳು ಲೆಕ್ಸಿಕನ್ ನಾವು ಮಾಡ್ತಾ ಇರುವಾಗ ಅದರಲ್ಲಿ ನಾನು ಮಾಡಿದ ಬದಲಾವಣೆಗಳನ್ನು ಅಗತ್ಯದ ಬದಲಾವಣೆಗಳನ್ನು ನೋಡಿಕೊಂಡು ಅರ್ಥ ಆಗಿ ಅಥವಾ ಅವರಿಗೆ ಅರ್ಥ ಆಗದಿದ್ದರೆ ಅಲ್ಲಿ ಮಾಡ್ತಿದ್ದದ್ದು ಕೆಲಸ ಮಾಡ್ತಿದ್ದವರಿಗೆ ಅದು ಏನು ಅಂತ ಅರ್ಥ ಆಗಿ ಅವರು ಅದನ್ನು ಮೆಚ್ಚಿಕೊಂಡ್ರು, ಬೆನ್ನು ತಟ್ಟಿದ್ರು. ಅಷ್ಟು ಬೇಕಾದಷ್ಟಾಯಿತು. ಮತ್ತೆ ಸರ್ಕಾರದಿಂದ ಯಾವಾಗ ಏನು ಬರ್ತದೆ ಅಂತ ಯಾವಾಗಲೂ ಕಾಯೋದಿಲ್ಲ. ಆತರ ಇರ್ಬೇಕು ಅಷ್ಟೇ, ಮತ್ತೆ ಅಷ್ಟು ಅದೇನು ಹೇಳಿಕ್ಕಿಲ್ಲ. ಬಹುಶಃ ಕೆ ಪಿ ರಾವ್ರು ಯಾವ್ದಾದ್ರು ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದಿದ್ರೆ ಬಹುಶಃ ಬೇರೆ ಟರ್ನ್ ಔಟ್ ಆಗ್ತಾ ಇತ್ತು, ಅಥವಾ ಪೇಟೆಂಟ್ ಆದರೂ ತಗೊಂಡಿದ್ರು ಕೂಡ ಇನ್ನೊಂದೇನೋ ಆಗ್ತಿತ್ತು. ಆದರೂ ಎಲ್ಲೋ ಒಂದು ಕಡೆಯಲ್ಲಿ ಕೆ ಪಿ ರಾಯರು ಇದರ ಪೇಟೆಂಟ್ ಮಾಡಬೇಕಿತ್ತೇನೋ ಅಂತ ನನಗೆ ಅನಿಸ್ತದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ, ಇತ್ತೀಚೆಗೆ ಸರ್ಕಾರ ನುಡಿ ತಂತ್ರಜ್ಞಾನವನ್ನು ಇದು ಮಾಡಿತು, ಅದರಲ್ಲಿ ಎಲ್ಲ ಸರ್ಕಾರಿ ವೆಬ್ಸೈಟ್ಗಳನ್ನು ಬಳಸಿತು. ಆದರೆ ಇತ್ತೀಚೆಗೆ ಮತ್ತೆ ಯುನಿಕೋಡನ್ನು ಬಳಸಲಿಕ್ಕೆ ಶುರು ಮಾಡಿದೆ. ಎಲ್ಲಿಯಾದರೂ ಆರಂಭದಲ್ಲೇ ಈ ಕಸರತ್ತುಗಳನ್ನೆಲ್ಲ ಮಾಡುವ ಹಂತದಲ್ಲಿ ಇಂತಹ ತಜ್ಞರನ್ನು ಸಂಪರ್ಕಿಸಿ ಅದಕ್ಕೊಂದು ವೇದಿಕೆ ನಿರ್ಮಿಸಿದ್ದಿದ್ರೆ ಇಷ್ಟೊಂದು ದೊಡ್ಡ ವೆಚ್ಚ ಆಗ್ತಿರಲಿಲ್ಲ. ಈಗ ಮತ್ತೆ ಯುನಿಕೋಡಿಗೆ ಅದನ್ನೆಲ್ಲ ಇಡೀ ಸರ್ಕಾರಿ ವೆಬ್ಸೈಟ್ಗಳನ್ನು ಕನ್ವರ್ಟ್ ಮಾಡುವ ಹಂತದಲ್ಲಿ ಎಷ್ಟೊಂದು ಅರಾಜಕತೆ ಆಗ್ಬೋದು, ಎಷ್ಟೊಂದು ನಷ್ಟ ಸಂಭವಿಸ್ಬೋದು, ಇದರ ಬಗ್ಗೆ ಬಹುಶಃ ನಮಗಂತೂ ವಿಷಾದ ಇದೆ. ನಿಮಗೆ ಎಲ್ಲಿಯೋ ಒಂದು ಕಡೆಯಲ್ಲಿ ಸರ್ ಇದು ಈ ಥರ ನನ್ನ ಮಟ್ಟಿಗೆ ಅಂತ ವಿಷಾದ ಏನಿಲ್ಲ. ಒಂದು ರೀತಿಯಲ್ಲಿ ಹೇಳಿದರೆ ನಿಮಗೆ ಹೇಳಿದೆ ನಾನು ಮೊದಲೇ, ಇದು ಯಾರೂ ಸರ್ಕಾರದವರು ಮಾಡಿದ ಕೆಲಸವೂ ಅಲ್ಲ, ಸರ್ಕಾರದಿಂದ ಪ್ರಚೋದಿತವಲ್ಲ, ಸರ್ಕಾರದಿಂದ ಉತ್ತೇಜಿತವೂ ಅಲ್ಲ. ನಮ್ಮ ಸ್ವಂತ ಸುಖಕ್ಕಾಗಿ ನಾವು ಮಾಡಿದ್ದು ಅಥವಾ ನಮ್ಮ ಸ್ವಂತ ಅಗತ್ಯಕ್ಕಾಗಿ ಆಗ ಮಾಡಿದ್ದು. ಆದರೆ ಮಾಡೋ ಕಾಲದಲ್ಲಿ ಇದು 100 ಕಾಲ ಬದುಕಬೇಕು,
ಹೀಗೆ ಅದು ಮುಂದುವರಿಬೇಕು ಅಂತ ಹೇಳುವ ಒಂದು ಕಾರಣ ಇಟ್ಟುಕೊಂಡು ಮಾಡಿದೆವು. ಇದಕ್ಕೆ ಕಾರಣರು ನೀವು ನಿಜವಾಗಿ ಆಲೋಚನೆ ಮಾಡಿದರೆ ನಾನಲ್ಲ, ಕಿಟ್ಟಲ್ ಬಿಗ್ಗೆಲ್ ಅಂತವ್ರು. ಇಲ್ಲಿ ಅವರು ಆ ಕಾಲದಲ್ಲಿ ಏನು ನಮ್ಮ ಬಾಸೆಲ್ ಮಿಷನ್ ಟ್ರಸ್ಟ್ನಲ್ಲಿ ಅವರು ಕೆಲಸ ಮಾಡಿದರು, ಅದರದ್ದು ಪರಿಜ್ಞಾನ ಇತ್ತು ನನಗೆ. ಅವ್ರು ಮಾಡಿದ್ರು ಏನು ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಿತ್ತು. ಅದರಿಂದಲೇ ಮುಂದೆ ಹೋಗ್ಬೋದು, ಅದೇ ರೀತಿಯಲ್ಲಿ ಆಗ್ಬೋದು ಅಂತ ನಾನು ಮಾಡಿದೆ. ಅದಿತಿ ಫಾಂಟ್ ಮಾಡುವಾಗಲೂ ಕೂಡ ಅಥವಾ ಕಿಟ್ಟಲ್ ಫಾಂಟ್ ಮಾಡುವಾಗಲೂ ಕೂಡ ನಮ್ಮ ಯೋಚನೆ ಇದ್ದದ್ದು ಅದೇನೆ. ಕಿಟ್ಟಲ್ ಅವರು ಪ್ರಾರಂಭದ ಮಾಡಿದ ರೀತಿಯಲ್ಲಿ ಅದನ್ನು ಸ್ವಲ್ಪ ಮುಂದೆ ಹೋಗಿ ಧ್ವನ್ಯಾಧಾರಿತವಾಗಿ ಹೇಗೆ ತುಳು, ಬ್ಯಾರಿ ಭಾಷೆ, ಕೊಡವ ಮತ್ತು ಕನ್ನಡವನ್ನು ನಾವು ಉಳಿಸಿಕೊಳ್ಬೋದು, ಕಂಪ್ಯೂಟರ್ಗಳಲ್ಲಿ ಉಳಿಸಿಕೊಳ್ಬೋದು, ಆರ್ಕೈವ್ ಮಾಡ್ಬೋದು, ನಿಧಿಧ್ಯಾಸನ ಮಾಡಿಕೊಳ್ಬಹುದು ಅಂತ ಹೇಳುವಂತಹದ್ದು ಇದರ ಅರ್ಥ ಇದ್ದದ್ದು ಅಷ್ಟೇ. ನಡೀತು ಸಾಕು. ಸರ್, ತಮ್ಮ ಭಾಷಣದಲ್ಲಿ ತಾವು ನೀಲಗಗನ ಯೋಚನೆಯನ್ನು ಹಂಚಿಕೊಳ್ಳುವ ಕ್ರಮವಿತ್ತು ಅಂತ ಹೇಳಿದ್ರಿ, ಏನಿದು ನೀಲಗಗನ ಯೋಚನೆ ಅಂತ ಹೇಳಿ? ಇಲ್ಲ, ಅದು ಇಂಗ್ಲಿಷ್ನಿಂದ ಬಂದದ್ದು. ಬ್ಲೂ ಸ್ಕೈ ಡಿಪಾರ್ಟ್ಮೆಂಟ್ ಅಂತ ಒಂದು ಇದೆ. ನಾನು 62ನೇ ಇಸ್ವಿಯಲ್ಲಿ ಹೋಮಿ ಬಾಬಾ ಅವರು ಹೇಳಿದ್ರಿಂದ IIT ಇದು ಬಾಂಬೆಯಲ್ಲಿ ಲೆಕ್ಚರ್ ಮಾಡೋದು, ಕ್ಲಾಸ್ ಮಾಡೋದು ಬಂತು. ಅದು ನನ್ನಿಂದ ಪ್ರಾಯದಲ್ಲಿ ದೊಡ್ಡ ಹುಡುಗರಿಗೆ, ನಾನು ಚಿಕ್ಕವನು, ಹಾಗೆ 22 ವರ್ಷ ನನಗೆ, ನಾನು ಪಾಠ ಮಾಡಬೇಕಾಗಿ ಬಂತು. ಅದು ಕೂಡ ನಾನು ಟ್ರಾಂಬೆಯಿಂದ ಹೋಗ್ತಾ ಇದ್ದದ್ರಿಂದ 2.5 ಅಥವಾ 3 ಗಂಟೆ ಕ್ಲಾಸ್ ಮಾಡಬೇಕಾಗಿ ಬರ್ತಾ ಇತ್ತು. ಅಲ್ಲಿ ಸೆಮಿಕಂಡಕ್ಟರ್ಸ್ ಅಂತ ಹೊಸ ಸಬ್ಜೆಕ್ಟ್, ಅದಕ್ಕೆ ಟೆಕ್ಸ್ಟ್ ಬುಕ್ಗಳು ಇರಲಿಲ್ಲ, ಸರಿಯಾಗಿ ಜ್ಞಾನಗಳು ಎಲ್ಲೂ ಇರಲಿಲ್ಲ. ಬರೇ ಯೋಚನೆ 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 ಮಾಡಿಕೊಂಡು ಏನು ಇರ್ಬೋದು ಅಂತ ಆಲೋಚನೆ ಮಾಡಿಕೊಂಡೇ ಮಾಡಬೇಕಾಗಿತ್ತು. ಆಗ ನನಗೊಂದು ಸಮಸ್ಯೆ ಬಂತು, ಅದು ಇವತ್ತಿಗೂ ನನ್ನದು ಉಳ್ಕೊಂಡಿದೆ. ನಾವು ಏನು ಯೋಚನೆ ಮಾಡ್ತೇವೆ ಅದು 4 ಜನದ ಒಟ್ಟಿಗೆ ಹಂಚಿ ಯೋಚನೆ ಮಾಡಿದರೆ ಹೆಚ್ಚು ಹೆಚ್ಚು ಹೊಸ ವಿಷಯಗಳು ಹೊಡಗ್ತಾವೆ ಅಂತ. ಇದನ್ನು ನಾನು ಬ್ಲೂ ಸ್ಕೈಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೆ. 2.5 ಗಂಟೆ ಕ್ಲಾಸ್ ಮಾಡಿದ ಮೇಲೆ 1/2 ಗಂಟೆ ಸರಿ, ಈಗ ಇಷ್ಟೊತ್ತು ವಿಜ್ಞಾನದಲ್ಲಿ ನೀವು ಇಂಥದ್ದು ಹೀಗಿದೆ ಅಂತ ನೋಡಿದ್ರಿ, ಇದು ಹೀಗೆ ಇಲ್ಲದೇ ಇದ್ರೆ ಅಥವಾ ಇದರಿಂದ ಬೇರೆ ಆಗ್ತಿದ್ರೆ ಏನಾಗ್ಬೋದು, ಅದನ್ನು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿ ಅದನ್ನು ಬ್ಲೂ ಸ್ಕೈಸ್ ನೀಲಗಗನ ಅಂತ ಹೇಳ್ತಾ ಇದ್ದದ್ದು. ಇದರಲ್ಲಿ ಹುಟ್ಟಿದ ವಿಷಯಗಳು ಎಷ್ಟು ವಿಶೇಷ ಇತ್ತು ಹೇಳಿದರೆ, ಈಗದ ಮಟ್ಟಿಗೆ ತಂತ್ರಜ್ಞಾನದಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಏನೇ ಹೊಸ್ತು ಬಂದರೂ ನನಗೆ ಆಶ್ಚರ್ಯ ಆಗೋದಿಲ್ಲ. ಇದೆಲ್ಲ ನಮ್ಮ ಬ್ಲೂ ಸ್ಕೈಸ್ ಡಿಪಾರ್ಟ್ಮೆಂಟ್ನಲ್ಲಿ 62ನೇ ಇಸ್ವಿಯಲ್ಲೇ ಬಂದು ಹೋಗಿದೆ, ಯಾವುದೋ ಒಂದು ರೀತಿಯಲ್ಲಿ ಇನ್ಕ್ಲೂಡಿಂಗ್ ಈಗ ಗ್ರೀಕ್ ಮಾತ್ರೆ ಕೂಡ ಆ ಕಾಲದಲ್ಲೇ ಬಂದು ಹೋಗಿತ್ತು ನಮ್ಮ ಬ್ಲೂ ಸ್ಕೈಸ್ನಲ್ಲಿ. ಅಷ್ಟು ಹೇಳಬೇಕಲ್ಲ ನಿಮಗೆ, ಬಹಳ ವಿಶೇಷ ಅದು. ನೀವು ಟೀಚರ್ಗಳಾಗಿದ್ದರೆ, ಕಲಿಸೋದಿದ್ರೆ ಒಂದು ರೀತಿಯಲ್ಲಿ ನಿಮ್ಮ ಕ್ಲಾಸ್ಗಳನ್ನೇ ನೀವು ಹೆಚ್ಚು ಇಂಟರಾಕ್ಟಿವ್ ಮಾಡಿ, ಮಕ್ಕಳೊಟ್ಟಿಗೆ ಚರ್ಚೆ ಮಾಡಿ. ನೀವು 10ರಲ್ಲಿ 1 ಕಲಿತರೂ ಕೂಡ, ನೀವು 10 ಕಲಿಸ್ತೀರ, 1 ನೀವು ಕಲೀಲಿಕ್ಕೆ ಸಾಧ್ಯ ಇದ್ದರೆ ಆ ಸುಖವೇ ಸಂತೋಷವೇ ಬೇರೆ. ಇದು ನನಗೆ ನನ್ನ ಬ್ಲೂ ಸ್ಕೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿತು. ನಾನು ಹೆಚ್ಚು ಸಕ್ಸಸ್ಫುಲ್ ಟೀಚರ್ ಆಗಿದ್ದದ್ದು IIT ಗುವಾಹಟಿಯಲ್ಲಾಗಲಿ, ಅಲ್ಲಿ ನನ್ನ ಕ್ಲಾಸ್ಗಳಲ್ಲಿ ಮೊದಲು 20 ಜನ ಇರ್ತಾ ಇದ್ರು, ಆಮೇಲೆ ನೆಕ್ಸ್ಟ್ ಸೆಮಿಸ್ಟರಲ್ಲಿ ಅದು ಬಂದಾಗ 200 ಜನ ದೊಡ್ಡ ಕ್ಲಾಸ್ಗಳಲ್ಲಿ ಕೂಡ ನಾನು ಹಾಜರು ಮಾಡಬೇಕಾಯ್ತು. ಇದಕ್ಕೆಲ್ಲ ಕಾರಣ ಇದೇನೆ ಈ ಬ್ಲೂ ಸ್ಕೈಸ್, ಅದಕ್ಕಾಗಿ ಹೇಳ್ತಾ ಇದ್ದೆ. ನೀಲಗಗನ ಹೇಳಿದ್ರು, ಮತ್ತೇನು ಅರ್ಥ ಇಲ್ಲ ಅದಕ್ಕೆ. ನೀಲಗಗನದಲ್ಲಿ ಆ ರೆಕ್ಕೆ ಬಿಚ್ಚಿಕೊಂಡು ಬೇಕಾದಾಗಿ ಹಾರಾಡೋ ಸ್ವಾತಂತ್ರ್ಯ ಕೂಡ ನಿಮ್ಮ ಯೋಜನೆಗಳಿಗೆ ಕೊಡಿ ಅನ್ನೋದೇ ಅದರದ್ದು ಅರ್ಥ. ಅದಕ್ಕಿಂತ ಹೆಚ್ಚಾಗಿ ಸರ್, ನೀವು ಕನ್ನಡ ಅಕ್ಷರಗಳನ್ನು ಇದು ಮಾಡಕ್ ಟೈಪ್ ಮಾಡೋಕ್ಕಂತ ಪ್ರೋಗ್ರಾಮಿಂಗ್ ಮಾಡಿದ್ದೀರಾ ಸರ್, ಆದರೆ ನಿಮಗೆ ಆ ಕಲ್ಪನೆ ಎಲ್ಲಿಂದ ಬಂತು? ಯಾಕಂದರೆ ಆ ಥಿಂಕಿಂಗ್ ಕೆಪಾಸಿಟಿ ಬೇಕಲ್ವಾ ಸರ್? ಯಾಕಂದರೆ ಇಂಗ್ಲೀಷಲ್ಲಿ 26 ಆಲ್ಫಾಬೆಟ್ಸ್, ಆದರೆ ಕನ್ನಡ ಅದೊಂದು ದೊಡ್ಡ ಸಮಸ್ಯೆ ಇರಲಿಲ್ಲ. ನಾವು ಮೊಳೆ ಅಚ್ಚು ಮೊಳೆ ನೋಡಿದ್ರಿಂದ, ಒಂದು ಅಕ್ಷರಗಳು ಬರಿಬೇಕಿದ್ರೆ, ಒಂದಷ್ಟು ಟೆಕ್ಸ್ಟ್ ಬರಿಬೇಕಿದ್ರೆ ಎಷ್ಟು ಮೊಳೆಗಳು ಅಥವಾ ಎಷ್ಟು ಅಕ್ಷರ ರೂಪಗಳು, ಈಗದ ಶಬ್ದ ಉಪಯೋಗ ಮಾಡಿದ್ರೆ ಎಷ್ಟು ಗ್ಲಿಫ್ಸ್ ಬೇಕು ಅಂತ ನಮಗೊಂದು ಅಂದಾಜು ಇತ್ತು. ಅದು ಎಷ್ಟೋ 26 ಅಥವಾ 52ಕ್ಕಿಂತ ಹೆಚ್ಚು ಅಂತ ಕೂಡ ಗೊತ್ತಿತ್ತು. ದೇವನಾಗರಿ ಅಂತಹ ಶಬ್ದಗಳಲ್ಲಿ ದ ಮತ್ತೆ ಹಾದ ರೂಪಗಳು ಇಂಥದ್ದು ವಿಚಿತ್ರ ರೂಪಗಳು, ಹಾಗೆ ಹಾದ ರೂಪಗಳು ಅಂತಹದ್ದೆಲ್ಲ ರೂಪಗಳು, ಇದೆಲ್ಲ ವಿಚಿತ್ರ ಇರುವಾಗ ಅದನ್ನೊಂದು ಲಾಜಿಕಲಿ ನೀವು ಕೀಬೋರ್ಡಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಧ್ವನ್ಯಾಧಾರಿತ ಮಾಡಿ, ಆದರೆ ಯಾವ ಅಕ್ಷರ ರೂಪಗಳಿದ್ದಾವೆ ಅದು ಕಂಪ್ಯೂಟರೇ ಯೋಚನೆ ಮಾಡಲಿ ಅಂತ ಮಾಡುವಂಥ ಆಲೋಚನೆ ಬಹಳ ಸುಲಭವಾಗಿ ಬಂತ. ಅದಕ್ಕೇನು ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ, ಅದು ಅಗತ್ಯ ಇತ್ತು, ಮಾಡಿದೆವು ಅಷ್ಟೇ. ಸಮಯದ ಮಿತಿಯೊಳಗೆ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ.
ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಸೂರ್ಯನಾರಾಯಣ ಪೂವಾಳ ಇವರು. ಸಾರದೆಯ ಬಂಧುಗಳೇ, ದಕ್ಷಿಣ ಜಿಲ್ಲೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯದಲ್ಲಿ ನಡೆಯುವಂಥ 19ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನದ ಆರಂಭದ ದಿನದ 4ನೇ ಗೋಷ್ಠಿಯ ಸಮ್ಮೇಳನಾಧ್ಯಕ್ಷರ ಸಂವಾದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಜ್ಞಾಸುಗಳ ಪ್ರಶ್ನೆಗೆ ಅಧ್ಯಯನಪೂರ್ಣವಾಗಿ ಹಾಗೂ ಆಸಕ್ತಿದಾಯಕವಾಗಿ ಆಸಕ್ತಿ ಹುಟ್ಟುವಂತೆ ಉತ್ತರಿಸಿದ ಸಮ್ಮೇಳನಾಧ್ಯಕ್ಷ ನಾಡೋಜ ಪ್ರೊಫೆಸರ್ ಕೆ ಪಿ ರಾವ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪತ್ರಕರ್ತರಾದ ಪತ್ತಿರಾಜ್ ಕವತ್ತಾರ್ ಅವರಿಗೆ ಹಾಗೂ ವಿಜಯ ಕರ್ನಾಟಕ ಸ್ಥಾನೀಯ ಸಂಪಾದಕಂತಹ ಯು ಕೆ ಕುಮಾರನಾಥ್ ಅವರಿಗೆ, ಉಪನ್ಯಾಸಕರಾದಂತಹ ರೋಹಿಣಾಕ್ಷ ಶಿರ್ಲಾಲ್ ಅವರಿಗೆ, ಉಪನ್ಯಾಸಕಿರಾದಂತಹ ಪುಷ್ಪಾವತಿ ಉಪ್ಪಿನಂಗಡಿಯವರಿಗೆ, ಉಪನ್ಯಾಸಕರಾದಂತಹ ಸುಬ್ಬಪ್ಪ ಕೈಕಂಬ ಇವರಿಗೆ ಹಾಗೂ ಶಾರದಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯ ಸಂದೇಶ್ ಕಂಚೋಡು ಇವರಿಗೆ ಈ ಸಮ್ಮೇಳನದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ